ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್ ಸ್ಮೋಕಿಂಗ್ ಕಿಲ್ಸ್ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಡ್ರಿಂಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಮರಿಯಾ ಬರ್ತಿದ್ದಾಳ, ಅವಳು ಒಬ್ಳೆ ಇದ್ದಾಳೆ, ಇದೇ ಒಳ್ಳೆ ಸಮಯ ನೋಡು. ಏ ನೀನೇ ಹೇಳ್ಬಿಡು. ಏ ಅದೆಲ್ಲ ಸರಿ ಹೋಗೋದಿಲ್ಲ, ನೀನಾಗ ನೀನೇ ಹೇಳು. ನೀನ್ ಪ್ರೇಮ್ ನಜೀರ್ ಸಿನಿಮಾ ನೋಡಿಲ್ವಾ? ಅದ್ರಲ್ಲಿ ಹೀರೋ ಶೀಲಾಗ್ ಹೇಳ್ತಾನಲ್ಲ, ಆತರ ಹೇಳಿದ್ರೆ ಸಾಕು. ಅವಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಂಗೆ ನಾಚಿಕೆ ಆಗುತ್ತೆ ಕಣೋ. ಅದು ಸರಿನೆ, ಹಾಗಾದ್ರೆ ಅವಳಿಗೆ ಮುಖ ತೋರ್ಸಕ್ಕೆ ಆಗಲ್ಲ. ನೀನ್ ಮಾತ್ರ ಅಲ್ಲ, ನಾನು ಕೂಡ. ಅವ್ರ ಅಪ್ಪ ಇಲ್ದಿದ್ದಾಗ ಅವ್ರ ಮನೆಗೆ ಹೋದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂಡಿ ತಿನ್ನಿಸ್ತಾಳೆ, ಅದನ್ನೆಲ್ಲ ಹಾಳು ಮಾಡ್ಬೇಡ ನೀನು. ಅವಳು ದೊಡ್ಡ ಮನೆ ಅವಳ್ಕೊಣೋ, ಮತ್ತೆ ನಾನು. ಹಾಗಾದ್ರೆ ನೀನ್ ದೊಡ್ಡ ಸಾವುಕಾರ ಆದ್ಮೇಲೆ ಹೇಳ್ಬಿಡು. ಸುಮ್ನೆ ಮನೇಲಿ ಆರಾಮಾಗಿ ನಮ್ಮ ಅಪ್ಪ ಬ್ಯಾಂಡ್ ಹೊಡಿದನ್ನ ಕೇಳ್ಕೊಂಡು ಕೂತಿದ್ದೆ. ಹೋಗಲೇ. ಏ ಮರಿಯಾ, ಇಬ್ರು ಏನ್ ಮಾಡ್ತಿದೀರಾ ಇಲ್ಲಿ? ಬೀಡಿ ಸದೋಕ್ ಬಂದ್ರ? ಇಲ್ಲ. ನಿನ್ ಸಂಗೀತ ಅಭ್ಯಾಸ ಎಲ್ಲ ಹೆಂಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ಕಲಿ, ಇಲ್ಲಾಂದ್ರೆ ನಾನ್ ಹಾಡ್ತೀನಿ. ಹೋಗೋಲೆ, ನಿನ್ ಮುಖ ನೋಡ್ಕೊ ಹೋಗಿ. ಹಾ, ಚೆನ್ನಾಗಿ ಹಾಡಿ ತೋರಿಸ್ತೀನಿ ನೋಡು. ಯಾಕೊಂತರ ಇದ್ಯಾ ಪುರಿಂಜು? ನಿಮ್ ಅಪ್ಪನೂ ಹಾಗೆ ಇದಾರೆ. ಹೇ ಆ ಕಡೆ ನೋಡಿ. ವೇಲಂಗನಿ ಮೇರಿ, ಇದು ನಮ್ಮ ಮಾರ್ಕೆಟ್ ಅಲ್ಲೇ ಆಗಿದ್ದು, ನಮ್ಮ ಅಪ್ಪನಿಂದಾನೇ ಆಗಿದ್ದು. ಲೈ, ಇವಾಗಾದ್ರೂ ಹೇಳ್ಬಿಡೋ. ಏನೋ ಅದು. ಏನಿಲ್ಲ, ಹೇಳ್ಬಿಡೋ. ಏ ಹೋಗೋ ಆ ಕಡೆ. ಇವಾಗ ನೀನೇ ಎಲ್ಲ ಹಾಳು ಮಾಡ್ತಾ ಇದೀಯಾ. ಏನಾಯ್ತು ಜೋಸೆ? ಅದೇನು ಅಂತ ಅವನೇ ಹೇಳ್ತಾನೆ, ನಿಂತ್ಕೊಳ, ನಾನು ಬರ್ತೀನಿ. ಪರಿಂಜು. ಮರಿಯಾ, ಇದೇ ಒಳ್ಳೆ ಸಮಯ, ಎಲ್ಲೋಗಿರ್ಬೇಕು ಅವಳು, ಇಷ್ಟೊತ್ತವ್ರು ಬರ್ತಾನೆ ಇಲ್ಲ. ಮರಿಯಾ, ನೀನ್ ಬರ್ತಿದ್ಯಾ? ಅಲ್ಲ ಮರಿಯಾ. ಏನಪ್ಪ, ಸ್ವಲ್ಪ ನಿಲ್ಲು, ಒಂದ್ ನಿಮಿಷ, ಈಗ್ಲೇ ಬಂದೆ. ಅವರಪ್ಪ. ಏನಪ್ಪ ನೀನು? ನೀನು ಒಬ್ಳೆ ಸ್ಕೂಲ್ ಹೋಗೋದ್ ಬೇಡ, ನಾನೇ ಕಾರ್ ಅಲ್ಲಿ ಡ್ರಾಪ್ ಮಾಡ್ತೀನಿ. ಈಗಾಗ್ಲೇ ಲೇಟ್ ಆಗಿದೆ, ಬೆಲ್ ಹೊಡಿಯುತ್ತೆ, ನಾನು ಹೋಗ್ತೀನಿ. ಈ ಪೊರ್ಕೆಗಳ ಜೊತೆ ನಾ ಸ್ಕೂಲ್ಗೆ ಹೋಗೋದು? ಅಪ್ಪ, ಯಾಕೆ ಈ ತರ ಮಾತಾಡ್ತಿದ್ಯಾ? ನಾನೇನ್ ಮಾತಾಡ್ತಿದ್ದೀನಿ, ಸರಿಯಾಗಿ ಹೇಳ್ದತ್ತಾನೆ? ಅಪ್ಪ, ಅವ್ರಿಗೆ ಕೇಳಿದ್ದೆ, ನಿಧಾನ ಮಾತಾಡು. ಕೇಳಿದ್ರೆ ಕೇಳಿಸ್ಕೊಳ್ಳಿ ಬಿಡು. ಹೋದ್ ಸರಿ ಚರ್ಚ್ ಅಲ್ಲಿ ಹಾಡಾದ್ಮೇಲೆ ನೀನ್ ಎಷ್ಟೊತ್ತಿಗೆ ಬಂದಿದ್ದು? ಅದು ನಿನ್ ಫ್ರೆಂಡ್ಸ್ ಹೇಳಿದ್ದು, ನೀನು ಇವರಿಬ್ರು ಜೊತೆ ಸುತ್ತಾಡ್ತಿದ್ದೀಯ ಅಂತ. ಅಪ್ಪ, ಇವ್ರ ತಂದೆ ದಿಕ್ಕಳು ಜೊತೆಲಿ ಇಲ್ವಂತೆ, ಆಲ್ಪಟ್ಟದಲ್ಲಿರೋ ಜನಗಳು ಹೇಳ್ತಾರೆ, ಅದು ನಿನ್ ಗೊತ್ತಾ ಹೇಳು. ಏ ಯಾಕೋ ಹಂಗ್ ನೋಡ್ತಿದ್ರ, ಹೋಗ್ರೋ. ಬಾರೋ, ನೀ ಗಾಡಿ ಹತ್ತ, ಲೋ ಗೇಟ್ ತೆಗಿಯೋ. ಜೋಸೆ, ಮರಿಯಾ ಬಂದಿರ್ತಾಳ? ಅವಳು ಕಾರಲ್ಲಿ ಹೋದ್ಲಲ್ವಿನ, ಯಾವಾಗ್ಲೋ ಬಂದಿರ್ತಾಳೆ. ನಾನ್ ಖಂಡಿತ ಅವರಪ್ಪನ್ಗೆ ಬುದ್ಧಿ ಕಲ್ಸೆ ಕಲಿಸ್ತೀನಿ. ಬೇಡ ಕಣೋ, ಅವರು ನಮ್ಮ ಮರಿಯವರ ಅಪ್ಪ. ನೀನು ನಿಮ್ ಮಾವ. ತಲೆಗೆ ಓಡಿ ಮಗ ಅವನ್ಗೆ. ಏನು ಹಂಗೆ ನೋಡ್ತಾ ಇದೀಯ, ಮುಖದ ಮೇಲೆ ನೋಡಿ ಅವನಿಗೆ.
ಮರಿಯಾ, ನಿನ್ಗೋಸ್ಕರನೆ ಪೊರಿಂಜು ಓಡಿತರದವ್ನ. ಇಂತ ಅಯೋಗ್ಯರನ್ನ ನಮ್ ಶಾಲೆನಲ್ಲಿ ಇಟ್ಕೊಳ್ಳೋದಿಲ್ಲ ಕಣ. ನೀವಿಬ್ರು ಈ ಕಡೆ ಬಂದ್ರೋ, ನಿಮ್ ಸಮಸ್ಯೆನ ನಾನ್ ಪರಿಹಾರ ಮಾಡ್ತೀನಿ. ನಿಂತ್ಕೊಳ್ರ, ನೀವೆಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಿನ್ ಹೆಸರೇನು ಅಂತ ಹೇಳ. ಪೌಲ್. ಅಪ್ಪನ ಹೆಸರು ಜೋಸೆಫ್. ಯಾವ ಜೋಸೆಫ್? ಮಾಲಾ ಕಾರನ್ ಜೋಸೆಫ್. ಓ, ನೀನು ಜೋಸೆಫ್ ಮಗನ? ಹ್ಮ್. ನೀನ್ ಯಾರೋ? ಪೊರುಂಜು. ನಿಮ್ಮ ಅಪ್ಪನ ಹೆಸರು ಜಾಯ್. ಯಾವ ಜಾಯ್? ಮಾಸ್ಟರ್ ಬಿಡಿ ಜಾಯ್. ಬಿಡಿ ಜಾಯ್ ಮಗನ. ನಿನ್ನ ಆಮೇಲೆ ನೋಡ್ಕೋತೀನಿ. ನೀವೆಲ್ಲ ಸ್ಕೂಲಿಗೆ ಬರೋದು ಫೋಟೋ ಕೇಳೋದಕ್ಕೋ ಅಥವಾ ನೀವ್ ಈ ತರ ತರಲೆ ಕೆಲಸ ಮಾಡೋದಕ್ಕೋ? ಮಾಸ್ಟರ್ ಎಲ್ಲ ಇವನೇ ಮಾಡಿದ್ದು. ನೀ ಕೂತ್ಕೊಳ್ಳಮ್ಮ. ಇವನಿಗೆ ಸರಿಯಾಗಿ ಕೊಡ್ಬೇಕು, ಕೊಟ್ರೇನೆ ಬುದ್ಧಿ ಬರೋದು ಇವನಿಗೆ. ಯಾವತ್ತು ನನ್ನ ಕ್ಲಾಸಿಗೆ ಬರಬೇಡ, ತೊಲಗಾಚೆ ಒಳಗೋಗ. ಇವನು ಓದಲ್ಲ, ಓದೋರಿಗೂ ಬಿಡಲ್ಲ. ಹ್ಮ್. ನೀನೆಲ್ಲ ಹೋಗ್ತಾ ಇದ್ಯಾ? ಹೋಗಲೇ ಮುದಿಯಾ. ಸೈಲೆನ್ಸ್. ಪರಿಂಜು ನಿಂತ್ಕೊಳ್ಳೋ, ನಾನು ಬರ್ತೀನಿ. ಸರಿಯಾಗಿ ಹೋಗಿದೆ ಹೆಡ್ ಮಾಸ್ಟರ್ಗೆ. ನಾ ಬಂದ್ರೆ ಅವನಿಗಾಗಲ್ಲ ಕಣೋ, ನಮ್ಮ ಹತ್ರ ದುಡ್ಡಿಲ್ವಲ್ಲ, ಅದಕ್ಕೆ ಬರ ಹೋಗೋಣ. ಲಾಸ್ಟ್ ಸ್ಪೆಷಲ್ ಕ್ಲಾಸ್ನಲ್ಲಿ ಎಲ್ಲಿವರೆಗೂ ಅಧ್ಯಾಯ ಮಾಡಿದ್ವಿ? ಎಂಟನೇ ಅಧ್ಯಾಯ ಮಾಸ್ಟರ್. ಮಾಸ್ಟರ್, ಮಾಸ್ಟರ್ ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಏನದು? ಈ ಕ್ಲಾಸಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದ್ತಾ ಇದ್ದಿದ್ದು ಪುರಂಜುರ್ನೆ. ಅದಕ್ಕೆ ಕುಟುಂಬದ ಹೆಸರು ನೋಡ್ಕೊಂಡು ತಪ್ಪು ಮಾಡಿದ್ರ ಇಲ್ವಾ ನೋಡ್ತೀರಾ? ಮಾಸ್ಟ್ರೆ, ಅಲ್ಪಟ ಮನೆ ಹುಡುಗಿ. ಓ ಸರಿ ಸರಿ, ಕೂತ್ಕೋ. ಓದಿ ಬೆಳಿಬೇಕು ಅನ್ನೋ ಆಸಕ್ತಿ ಇರೋರು ನನ್ನ ಪಾಠನ ಕೇಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಯಾವ್ದಾರ ಎಂಎಂಎ ಸಕ್ಕ ಹೋಗಿ, ಅಷ್ಟೇ ನಿಮ್ ಜೀವನ. ಮಾಸ್ಟ್ರು ಮದ್ವೆಗೆ ಹೋಗ್ತಾ ಇದ್ದಾರೆ. ಬೇಡ ಕಣಪ್ಪ, ಬೇಡ ಕಣ, ಬೇಡ 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 ಕಣಪ್ಪ, ಹಾಳು ಮಾಡ್ಬಿಟ್ರಲ್ಲೋ. ಹಾಳಾದವರ ನಾನ್ ನೋಡ್ತೀನಿ ಕಣ, ನೀನ್ ಹತ್ತನೇ ಕ್ಲಾಸ್ ಹೆಂಗ್ ದಾಡ್ತೀಯ ಅಂತ. ಈ ನನ್ ಮಗನ್ ಎತ್ಕೊಳ್ಳ ಕೆಸರ್ಗ. ಏನ್ ಮಾಡ್ತಿದ್ರ? ಓದೋದಕ್ಕೆ ತಿಲಾಂಜಲಿ ಇಡ್ತೀನಿ ಕಣ, ಜೀವನ ಪೂರ್ತಿ ಕಷ್ಟ ಪಡ್ಬೇಕು ನೀವು. ಏನ್ ಮಾಡ್ತೀಯ ಮಾಡ್ತಾ ಹೋಗೋ ಮುದಿಯಾ, ನೀನ್ ಬಾರ ಪುರಿಂಜು. ಹೋಗ್ರಲ್ಲೈ ಪುರಿಂಜು. ಏನಾಯ್ತು, ಸ್ಕೂಲ್ಗೆ ಬರ್ದೇ ಇರೋಷ್ಟು ಬೇಜಾರಾಯ್ತಾ ನಿನ್ಗೆ? ನಾನು ಇನ್ಮೇಲೆ ಓದಲ್ಲ ಮರಿಯಾ. ಇದು ನಾನು ಎಷ್ಟು ದಿನದಿಂದ ನಿನ್ಗೆ ಹೇಳ್ತಾ ಇದ್ದೀನೋ, ಏನಕ್ಕೆ ಓದ್ಬೇಕು ಅಂತ? ಪ್ರೀತಿ ನೆಮ್ಮದಿ ಇದು ಯಾವ್ದಾದ್ರೂ ಸಿಗ್ತಾ ಇದೆಯಾ ನಮ್ಗೆ? ಹ, ಚಿಂತೆ ಮಾಡ್ಬೇಡ ಪುರಿಂಜು, ನಿನ್ಗೆ ನಾನಿದ್ದೀನಿ.
ರೆಡಿ ಒನ್ ಒನ್ ಟೂ ತ್ರೀ ಫೋರ್ ಫ್ರಾಂಕೋ ಏನೋ ಮಾಡ್ತಾ ಇದ್ಯಾ ಇನ್ನ ಹತ್ರ ಹೋಗಿ ಇಡೋ ಏನೋ ಮಾಡ್ತಾ ಇರೋಣ ಅಂಗಡಿ ಮುಂದೆ ಬಾಟಲ್ ತಿರುಗಿದ್ರೆ ಇನ್ನೊಬ್ರು ಬಾಟಮ್ ಹೋಗ್ಬಿಡುತ್ತೆ ಅಷ್ಟೇ ಈ ಜೋಸ್ ಮನೆ ಎಲ್ಲಿದೆ ಇದೇ ರೋಡಲ್ಲಿ ಸ್ಟ್ರೈಟ್ ಆಗಿ ಹೋಗಿ ರೈಟ್ ಸೈಡ್ ಅಲ್ಲಿ ಸಿಗೋದು ಜೋಸೆಫ್ ಅವ್ರ ಮನೆ ಏ ಪೊತೆನ್ಪಲ್ಲಿ ಜೋಸ್ ಮನೆ ಯಾರು ಸತ್ತೋಗಿದಾರೋ ಗೊತ್ತಿಲ್ಲ ಕಣ್ಣು ಆ ವಿನ್ಸಣ್ಣ ಇಲ್ಲಿ ನೋಡಿ ಓಹೋ ತುಂಬಾ ಕಾಸ್ಟ್ಲಿ ಆಗಿದೆ ಕಾಫಿನ್ ಬಾಕ್ಸ್ ಇದು ನೋಡಿದ್ರೆ ಕ್ವಾಲಿಟಿ ಸೀವಿಯರ್ ಮಾಡಿರೋದೆ ಯಾರ ಮನೆಗೆ ತಗೊಂಡೋಗ್ತಿದಾರೋ ಗೊತ್ತಿಲ್ಲ ಸರಿ ಮಕ್ಕಳ ಹಾ ಇಲ್ಲೇ ನಿಲ್ಸು ಹಾ ನಿಲ್ಸು ಪುಟ್ಟ ಪುತ್ತಂಪಲ್ಲಿ ಜೋಸ್ ಮನೆ ಇದೆ ತಾನೆ ಹಾ ಇಳಿರೋ ಹಾ ಪೆಟ್ಗೆ ಇಳಿಸು ಅಮ್ಮ ನೀನೇನ್ ನೋಡ್ತಿದ್ಯಾ ಹಾ ಏ ಬೇಗ ಇಳಿಸ್ರೋ ಇನ್ನೊಂದ್ ಪೆಟ್ಗೆ ಹೋಗಿ ಕೊಡ್ಬೇಕು ಅಮ್ಮ ಏ ಕೆಳಗೆ ಹಾಕ್ಬೇಡ್ರು ಅಯ್ಯೋ ನನ್ನ ದೇವ್ರೆ ಸಾಕು ಮುಚ್ಚಿ ಇದನ್ ಯಾಕೆ ಇಲ್ಲಿಗೆ ತಗೊಂಡ್ ಬಂದಿದ್ದೀರಾ ಬೇರೆಯವ್ರ ಮನೆಗೆ ತಗೊಂಡ್ ಹೋಗ್ಬೇಕಾಗಿಲ್ಲ ಇಲ್ಲಿಗೆನೆ ಇದನ್ನ ಐಪನ್ ಬಂಗ್ಲಾಯಿಂದ ಕೊಟ್ ಕಳ್ಸಿದ್ದು ನಮ್ಮ ಮನೇಲಿ ಯಾರು ಸತ್ತಿಲ್ವಲ್ಲಪ್ಪ ಇದನ್ನ ತಗೊಳೋದಕ್ಕೆ ಇದನ್ನ ಅವರು ಪ್ರೀತಿಯಿಂದ ಕಳಿಸ್ಕೊಟ್ಟಿದಾರಲ್ವಾ ನಮ್ಗೆ ಇದನ್ನ ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ರಿ ದೊಡ್ಡವ್ರೆ ಈ ಪುರಂಜಿನ್ ಮನೆ ಇದೆ ತಾನೆ ಅವನ್ದಲ್ಲ ಕಣ ಅವ್ರ ಅಪ್ಪನ ಮನೆ ಏ ಇಳಿಸ್ರಲ್ಲ ಇವನು ವಿಚಿತ್ರವಾಗಿದ್ದಾನೆ ಹುಷಾರು ನಿಧಾನಕ್ಕೆ ತಗೊಂಡೋಗಿ ಒಳಗೆ ಎತ್ಕೊಂಡೋಗಿಡಿ ಐ ಎಷ್ಟ್ ಚೆನ್ನಾಗಿದೆ ಫೆಟ್ಕೆ ಇಂಥದ್ರಲ್ಲಿ ಹೋಗೋದಕ್ಕೂ ಅದೃಷ್ಟ ಬೇಕು ಐಪನ್ ಬಂಗ್ಲಾಯಿಂದ ಬಂದಿರೋದು ಯಾರಿಗೆ ನನ್ಗ ನಾನ್ ಸಾಯಿ ಅಂತೀಯ ಪೂರಂಜಿಗೋಸ್ಕರ ಏ ಮುತ್ಕೊಂಡ್ ಕೋಪ ಬರ್ತಿದ್ದೆ ಬಂದ್ರೋ ನಡಿರೋ ಗಾಡಿ ಹತ್ರ ಬೇಗ ಹತ್ರ ಏನ್ ಸಮಸ್ಯೆ ಪುತ್ತಂಪಲ್ಲಿ ಡಿಸ್ಕೌಂಟ್ ಅನ್ಸೋ ಅದೇ ಸಮಸ್ಯೆ
ಪುತ್ತಂಪಳ್ಳಿ ಡಿಸ್ಕೋ ಗಾಡಿನ ಸ್ಟಾಲಿನ್ ಯಾರದು ಪುತ್ತಂಪಳ್ಳಿ ಜೋಸ್ ಡಿಸ್ಕೋ ಡ್ಯಾನ್ಸ್ ಏನಾಗ್ಬೇಕಾಗಿತ್ತು ಅಣ್ಣ ಅದು ಜೋಸ್ ಡಿಸ್ಕೋ ಡ್ಯಾನ್ಸ್ ಇಲ್ಲ ಮಕ್ಕಳ ಡಿಸ್ಕೋ ಡ್ಯಾನ್ಸ್ ಅಂದ್ರೆ ನಿಜ ಐತೆ ಅದ್ ಯಾವತ್ತೂ ಯಾರಿಗೂ ತೊಂದರೆ ಮಾಡಲ್ಲ ನಾನು ಮಿಥುನು ಅದರಲ್ಲೇ ಬದುಕ್ತಾ ಇರೋದು ಅದ್ರ ಜೋಶ್ ಇದನ್ನಲ್ಲ ಅವ್ನು ನಮ್ಮ ಅಣ್ಣನೇ ಇರ್ಬೋದು ಡಿಸ್ಕೋ ಡಿಸ್ಕೋ ಅಂತ ಹೇಳಿ ಮೊನ್ನೆ ಹಬ್ಬಕ್ಕೆ ಏನ್ ಮಾಡ್ದ ಅಂತ ಗೊತ್ತಲ್ಲ ನಿಮ್ಗೆ ನೋಡಿಲ್ಲ ಯಾರಾದ್ರೂ ಲೈಫ್ಸ್ ಮನೆ ಮುಂದೆ ಡ್ಯಾನ್ಸ್ ಆಡಿದ್ರೆ ಮುಖ ಮೂತಿ ನೋಡದೆ ಒಡೆದಾಕ್ಬಿಡ್ತಾರೆ ಯಾರಾದ್ರೂ ಅಪ್ಪಿ ತಪ್ಪಿ ಲೈಫ್ಸ್ ಬಂಗ್ಲೆ ಮನೆ ಮುಂದೆ ಮೆರವಣಿಗೆ ಹೋದ್ರೆ ಒನ್ ಅವರ್ ನಾನ್ ಸ್ಟಾಪ್ ಬ್ಯಾಂಡ್ ಬಾರಿಸೋರ್ಗೂ ಬಿಡಲ್ಲ ಅದು ಅವ್ರ ಆಚರಣೆ ಲೈಫ್ ಅವ್ರ ಕುಟುಂಬ ಎಲ್ಲ ರಾಜವಂಶಸ್ಥರು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸಂಬಂಧಿಕರು ಯಾರೇ ಬಂದ್ರು ಅವ್ರ ಅಷ್ಟೊಂದು ತಲೆಗಚ್ಕೊಳಲ್ಲ ಅವ್ರು ಯಾವಾಗ್ಲೂ ರಾಜನೇ ಮಹಾರಾಜನೇ ಅವ್ರ ಶ್ರೀಮಂತಿಕೆ ಯಾವತ್ತೂ ಕೊನೆ ಆಗಲ್ಲ ಪೊಲೀಸ್ ಅವ್ರಿಗೆ ಮಿನಿಸ್ಟರ್ಗೆ ಕೆಲಸ ಆಗ್ಬೇಕು ಅಂದ್ರೆ ಒಂದು ಕಾಲ್ ಮಾಡ್ರು ಸಾಕು ಅಂತದ್ರಲ್ಲಿ ಬ್ಯಾಂಡ್ ಸೆಟ್ ಅವರು ಮನೆ ಮುಂದೆ ಬಾರಿಸ್ತಾನೆ ಇರ್ತಾರ ಮತ್ತ ನಡೀತಿರ್ಬೇಕಾದ್ರೆ ಡ್ಯಾನ್ಸ್ ಮಾಡೋರು ಬಿಟ್ಟು ಬೇರೆ ಯಾರು ಅಲ್ಲಿಗೆ ಹೋಗಬಾರ್ದು ಬಟ್ ನಮ್ ಜೋಸ್ ಇದನ್ನಲ್ಲ ಅವನ್ ಸರಿ ಅವನೆಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅವನ್ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಮಾಡೇ ಮಾಡ್ತಾನೆ ಸ್ನಾನ ಮಾಡ್ಬೇಕು ಅಂದ್ರೆ ಮಾಡೇ ಮಾಡ್ತಾನೆ ಅದೇ ಸಮಸ್ಯೆಗಳಿಗೆಲ್ಲ ಕಾರಣ ಆಗಿದ್ದು ಸಮಸ್ಯೆ ಅದಲ್ಲ ಕಣೋ ಆ ಪ್ರಿನ್ಸ್ ಮೊಮ್ಮಗ ಇದ್ದಾನಲ್ಲ ಅವನು ಮರಿಯಮ್ಮ ಅವ್ರ ಮನೆ ಮುಂದೆ ಹೋಗಿ ಜಗಳ ಮಾಡಿದಾನೆ ಯಾರದು ಮರಿಯಮ್ ಮರಿಯಮ್ ಯಾರು ಅಂತ ಗೊತ್ತಿಲ್ವಾ ಎಂತ ಹುಡುಗರು ನೀವೆಲ್ಲ ಈ ತ್ರಿಸೂರಲ್ಲಿ ಆಲ್ಪಟ್ ವರ್ಗೀಸನವನು ದೊಡ್ಡ ಬಡ್ಡಿ ವ್ಯಾಪಾರಿ ಅವನಿಗಿರೋ ಒಂದೇ ಮಗಳು ಮರಿಯಮ್ ಅವ್ರ ಅಪ್ಪ ಸತ್ತೋದ್ಮೇಲೆ ಮರಿಯಮ್ಮ ಎಲ್ಲ ಬಡ್ಡಿ ವ್ಯಾಪಾರ ನೋಡ್ಕೊಳ್ತಾವಳೆ ಅವಳು ಎಷ್ಟು ಧೈರ್ಯವಂತೆ ಗೊತ್ತಾ ಮರಿಯಮ್ ಅವಳೊಬ್ಳೇ ಅಷ್ಟು ಧೈರ್ಯವಾಗಿ ಬದುಕ್ತಿದ್ದಾಳೆ ಅಂದ್ರೆ ಅದು ಒಂಥರ ಹಬ್ಬ ತರ ಸ್ವಲ್ಪ ಅಮೇರಿಕಾ ಲಂಡನ್ ಇಂದ ಬಂದಿರುವಂತ ಹೆಣ್ಮಕ್ಳು ಅವ್ರ ಜೊತೆ ಹೋಗ್ ಬಿಟ್ಕೋ ಹೋಗ್
ಏನಾಯ್ತು ಸಮಸ್ಯೆ? ಅವನೇ ಬಂದ್ ಮಾರಿ ಆಮೇಲೆ ಕೈ ಹಾಕ್ತಾ. ನಮ್ಮ ಹುಡುಗಿ ಮೇಲೆ ಕೈ ಹಾಕ್ತೀಯನೋ ನೀನು? ಇದು ಬೇರೆಯವ್ರ ಏರಿಯಾ ಕಣೋ, ನಿನ್ ಮನೆಗೆ ಹೋಗ್ತಾರೋ ನಡೆ, ಹೋಗೋ. ಪಾಪ ಮಗು, ಏನ್ ನೋಡ್ತಾ ಇದೀಯಾ? ನೀ ಯಾಕೆ ಹೊಡಿತಿದ್ಯಾ? ಯಾರೋ ಪುರಿಂಜು ಹುಡುಗಿ. ಅಯ್ಯ ನೀನ ತಾನೆ, ಏನ್ ಹೇಳಿ? ಸಾಕು, ಈಗ ಎಲ್ರು ಇಲ್ಲಿಂದ ಹೊರಡಿ. ಏಯ್, ಅವ್ನ್ ನಿಂಗೋಸ್ಕರ ಕಾಯ್ತಿರ್ಲಿಲ್ವಾ? ಏನ್ ಹೇಳ್ತಿದ್ಯ? ನಂಗೆ ಕಾಯ್ಕೊಂಡೇ ಇರ್ತಾನೆ, ದಾರಿ ಬಿಡೋ. ಸರಿ ಅಪ್ಪ, ನಾನು ಮನೆಗೆ ಹೋಗಿ ಬರ್ತೀನಿ. ಹೋಗೋಣ ಹೋಗೋಣ ಹೋಗೋಣ. ಏ ಸ್ಟ್ಯಾನ್ಲಿ, ಏನೋ ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಯಾರದು ಪುರಂಜು? ಪುರಂಜು ಅಂದ್ರೆ ಯಾರ? ಆ ರಾಕ್ಷಸನ ಹೆಸರು ಹೇಳಿದ್ರೆ ಸಾಕು, ಇಡೀ ಮೈಸೂರೇ ನಡಗುತ್ತೆ. ಐ ಫಸ್ಟ್ ಒಂದ್ ಬೆಳಿಬೇಕು ಅಂತ ಅಂದ್ರೆ ನಮ್ ಪುರಂಜು ಸಪೋರ್ಟ್ ಇತ್ತು. ಚರ್ಚು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಹಬ್ಗಳನ್ನ ಶುರು ಮಾಡಿದ್ದೇ ನಮ್ ಪುರಂಜು. ಅದ್ ಬಿಡು, 79ರಲ್ಲಾದ ಬಿದ್ರೇಟು ಅದೊಂದು ದೊಡ್ಡ ಇತಿಹಾಸನೇ ಬಿಡು. ಬಿದ್ರಿ ಏಟ ಏನದು? ನೆಡುಕೊಳದಿಂದ ಸುಮಾರು ಒಂದ್ 10-11 ಜನ ಬಂದಿದ್ರು. ಅವರು ಲೈಫ್ ಕಾರ್ನ ಸುತ್ತು ನಿಂತಿದ್ರು. ಅದು ಚರ್ಚ್ ಮೈದಾನದಲ್ಲಿ, ಅದು ದುಡ್ಡಿನ ವ್ಯವಹಾರದಲ್ಲಿ. ಬಾಣ ಬಶುರು ಆಗುತ್ತೆ ಅಂತ ಜನ ಕಾಯ್ತಾ ಇದ್ರು. ಹಾಗಾದ್ರೆ ಲೈಫ್ ಏನ್ ಮಾಡಿರ್ಬೋದು ಹೇಳು? ಅವನ್ ಕಾರ್ ಮೇಲೆ ಹೊರಿಕೊಂಡು ಹಾಗೆ ನಿಂತಿದ್ದ. ಹೋರಾಟ ಇಲ್ಲಿಂದ ಶುರು ಆಗುತ್ತೆ ಅಂತ ಜನಗಳು ಗೊತ್ತಿತ್ತು. ಅವರೆಲ್ಲ ಆಚರಣೆಯನ್ನ ನಿಲ್ಸಿ ಒಗ್ಗಟ್ಟಿಂದ ಕಾಯ್ತಾ ಇದ್ರು. ಅಲ್ಲ ಇಲ್ಲಿ ಕೇಳಿ, ನಾವೀಗ ಏನ್ ಮಾಡ್ಬೇಕು? ನೀವ್ ನಮ್ ಜೊತೆ ಬರ್ತಿರೋ ಅಥವಾ ನಾವೆಲ್ಲ ಕೈಕಾಲ್ ಕಟ್ಟಿ ಎಳ್ಕೊಂಡು ಹೋಗ್ಬೋದಾ? ಆ ಇಬ್ಬನ್ನ ಎತ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಂತ ಅನ್ಕೊಂಡ್ರ? ಲೇ ಪರಂಜು, ಮಾತಾಡ್ ಕಳ್ಸವ್ರನ್ನ, ಆಮೇಲೆ ನಾವು ಶುರು ಮಾಡ್ಬೇಕಲ್ಲ. ಒಂದು ಕಡೆ 11 ಜನ ಬಲಿಷ್ಠ ದಾಂಡಿಗರು, ಇನ್ನೊಂದು ಕಡೆ ಪುರಂಜು. ಮತ್ ಯಾರ್ ಗೆಲ್ತಾರೆ? ಬ್ರೂಸ್ಲಿಯರ್ಗೆ ಗೊತ್ತಾಗ್ತಿತ್ತು. ಲೋ ಮಗ, ಇದು ಸಿನಿಮಾ ಅಲ್ಲ ಕಣೋ, ಇದು ಪುರಂಜು ಪಂದ್ಯ, ಬಿದ್ರು ಫೈಟ್. ಲೇ ತಾಮಸ್, ಹೊಡಿಯೋ ಬ್ಯಾಂಡೋ. ಲೇ ಪುರಂಜು, ಐಪೇಟನ್ನ ಕರ್ಕೊಂಡು ಹೋಗ್ತೀನಿ ಅಂತಾನ? ಭಯಪಟ್ರೆ ಇವನು ಏನ್ ಮಾಡೋದೀಗ? ಬೀಟ್ ಕಳ್ಸ ಪರಂಜು, ನೀನ್ ಬಾರೋ ಇಲ್ಲಿ, ನಾವು ಶುರು ಮಾಡ್ಕೊಳಣ. ಐಪೇಟ್ ತಂತ್ರ ಪುರಂಜುದು ಒದೆ, ಇದು ಮಾಮೂಲಿ. ಏನ್ ಹೇಳದ್ ನಾನು, ಐಪೇಟ ದೊಡ್ಡದಾಗಿ ಬೆಳ್ದ. ಪುರಂಜು ಯಾವಾಗಲೂ ಐಪೇಟ ಕುಟುಂಬಕ್ಕೆ ಋಣಿಯಾಗಿದ್ದ. ಐಪೇಟನು ಅಷ್ಟೇ ಪುರಂಜಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ.
ಇದ್ರ ಮಧ್ಯದಲ್ಲಿ ನಾನೇನ್ ಹೇಳಿ, ಕೊನೆ ಹಬ್ಬದಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಅದಾದ್ಮೇಲೆ ಏನಾಯ್ತು ಗೊತ್ತಾ? ಅಕ್ಕನೇ ಬಡಿಸ್ತಿದ್ದಾರೆ, ಹೋಗು ನೀನು ಬಡಿಸ್ಕೊಳ್ಳಿ. ನಾನೇ ಬಡಿಸ್ತೀನಿ. ನಾನಿಲ್ಲಿಗೆ ಅಪರೂಪಕ್ಕೆ ಬರೋಳು. ಇದನ್ನೆಲ್ಲ ಮಾಡಿದ್ರೆ ನನಗೆ ಖುಷಿ ಸಿಗತ್ತೆ. ಟ್ರೇಸಿ, ಟ್ರೇಸಿ, ಇನ್ನೊಂದು ಸ್ವಲ್ಪ ಮಟನ್ ಹಾಕೊಂಡ್ ಬಾ. ಸೂಸನಾ, ಏನಪ್ಪ ಪ್ರಿನ್ಸ್ ಅಲ್ಲ ಕ್ಯಾಮ್ರಾ ತಗೊಂಡ್ ಹೋಗೋದನ್ನ ನೋಡ್ದೆ. ಅಲ್ಲ ಅಪ್ಪ, ಬಿಸ್ನೆಸ್ ಅಲ್ಲಿ ಸಹಾಯ ಮಾಡ್ತಾನೆ ಅಂತ ದುಬೈ ಕರ್ಕೊಂಡ್ ಹೋದ ಅವ್ರ ಅಪ್ಪ. ಈಗ ಅವನ್ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ಕೆ ಅವನ್ ಹತ್ರನೇ ಸಮಯ ಇಲ್ಲ. ಹೀಗೆ ಆದ್ರೆ ಮುಂದೆ ಏನ್ ಮಾಡೋದು? ಅವನ್ ವಯಸ್ಸಾಗಲ್ವೇನೆ. ಅವನ್ಗೊಂದ್ ಮದ್ವೆ ಮಾಡಿಸಿದ್ರೆ ಹೆಂಗೆ? ನಿಮ್ ತಲೆನೋವು ಕಡಿಮೆ ಆಗುತ್ತೆ. ಆ ಹೆಣ್ಮಗು ಕಣ್ಣಲ್ಲಿ ಕಣ್ಣೀರ್ ನೋಡ್ಬೇಕಾ? ಅಷ್ಟೊಂದ್ ಕೆಟ್ಟವನ ಅವನು. ಇನ್ನೊಂದ್ ಸ್ವಲ್ಪ ದಿವಸ ಅವನ್ ಇಲ್ಲೇ ಇರ್ಲಿ ಬಿಡು, ನಾನ್ ಅವನೊಂದ್ ಸರಿ ಮಾಡ್ತೀನಿ. ಇಲ್ಲಪ್ಪ, ಅವನ್ನ ವಾಪಸ್ ದುಬೈ ಕರ್ಕೊಂಡ್ ಹೋಗಿ. ನೀನಲ್ವಾ ಹೇಳಿದ್ದು ಅವನಲ್ಲಿ ಹೋದ್ರೆ ತೊಂದರೆ ಕೊಡ್ತಾರೆ ಅಂತ? ಈಗ ಅಪ್ಪನ್ ತೊಡೆ ಮೇಲೋ ಕೂತ್ಕೋಬೇಕು, ಅಮ್ಮನ ಹಾಲು ಕುಡಿಬೇಕು ಅಂದ್ರೆ ಹೇಗೆ? ಈ ಪರಿಂಜು ಎಲ್ಲಿ? ಅವನೇನು ಊಟ ಮಾಡಿಲ್ವಲ್ಲ? ಏ ಪರಿಂಜು, ಇವಾಗ ಯಾಕೆ ಕರಿತಿದ್ಯಾಪ್ಪ ಅವನ್ನ? ಇಲ್ಲೆಲ್ಲ ಜಾಗ ಇದೆ? ಲೇ ಸೂಸನಾ, ಒಂದ್ ಪ್ಲೇಟ್ ಅಲ್ಲಿ ಅಪ್ಪ ಮತ್ತೆ ಕರಿ ಹಾಕೊಂಡ್ ತಗೊಂಡ್ ಬಾ. ಬೆಳ್ಳಿ ನಕ್ಷತ್ರದಲ್ಲಿ ನಿನ್ನ ನೂಕಿ ಧರೆಗೆ ಇಳಿದಿರುವ ಹೆಣ್ಣೆ ಮಾಮರದ ಮರೆಯಲ್ಲಿ ಕೂತು ಎಲ್ಲ ಮದಗಳ ವ್ಯಾಮೋಹ. ಸರಿ ಹೋಯ್ತು, ಜೇಸುದಾಸರು ಒಬ್ಬರೇ ನಿಂತ್ಕೊಂಡು ಹಾಡಾಡ್ತಿದ್ದಾರೆ. ಅಯ್ಯಪೇಟ ಅಲ್ಲಿ ನೋಡು, ಅದು ನನ್ನ ಮರಿಯ. ಸರಿ ಹೋಯ್ತು, ಅದು ನೋಡಕ್ಕೆ ಅವಳ ತರನೇ ಇದೆ. ಎಷ್ಟು ದಿನದಿಂದ ಕಾದಿದ್ಯೋ, ಇದು ನಡೆಯುತ್ತೆ ಅಂತ್ಯ. ಅಯ್ಯಪೇಟ, ನನ್ನ ಮತ್ತೆ ಅವಳ ಮಧ್ಯೆ ಒಂದು ಮರ ಇದೆ, ಆದ್ರೆ ಒಂದು ಕೊಂಬೆಯಲ್ಲಿ ಅವರಪ್ಪ ಅಲಪೆಟ್ಟ ವರ್ಗಿಸು ನೇಣು ಹಾಕೊಂಡು ಸತ್ತೋದ. ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೊಂಡು ಅವಳು ಮತ್ತೆ ಬರಲಿಲ್ಲ. ಲೇ ಇಲ್ಲಿ ಕೇಳು, ಅವಳಿಗೆ ಯಾವಾಗ ಅನ್ಸುತ್ತವಾಗ ಬರ್ತಾಳೆ, ನೀನ್ ಬಾ ಇಲ್ಲಿ. ನನ್ನ ನಾಲ್ಕೆ ರುಚಿನೇ ಹತ್ತುತ್ತಾ ಇಲ್ಲ ಕಣ. ಅಪ್ಪನ್ ಟೈಮ್ ಮುಗ್ದಾದ್ಮೇಲೆ ಇವನ್ನಂತೂ ಮನೆ ಒಳಗೆ ಬಿಡಬಾರ್ದು. ಚೆನ್ನಾಗಿದೆ ಅಲ್ವಾ ಟೈಗರ್? ಇಲ್ಲಿ ಬಾರ, ಇಲ್ಲಿ ತಗೋ. ಈಗ ಬರ್ತಾವ್ರ ಸಾರು, ನಮ್ ಸೂಸನ್ ಅವ್ರ ಮಗ ಪ್ರಿನ್ಸು. ನಾನು ಎತ್ತಾಡ್ಸಿದ್ದೆ ತಾನ, ನೋಡು ಎಷ್ಟು ಸುಂದರವಾಗಿದ್ದಾನೀಗ. ಸಿಕ್ಕಾಪಟ್ಟೆ ತಲೆ ಹರಟೆ. ಅದು ಬುದ್ಧಿ ಬಂದ್ಮೇಲೆ ಸರಿ ಹೋಗುತ್ತೆ ಬಿಡಿ. ಅಲ್ಲ ಅಲ್ಲಿಗೆ ಹೋಗುವಾಗ ಚೆನ್ನಾಗೇ ಹೋಗಿದ್ದ, ಇವಾಗ ಯಾಕೆ ಹೀಗಾಗೋಗಿದ್ದಾನೆ? ಏ ಪ್ರಿನ್ಸು, ಏನಾಯ್ತು? ಏನಾಯ್ತು? ನನಗೆ ಮರಿಯ ಮುಂದೆ ಹಿಡ್ಕೊಂಡು ಯಾರು ಹೊಡೆದ್ಬಿಟ್ಟ? ಯಾರು? ನನಗೆ ಗೊತ್ತಿಲ್ಲ ಅಣ್ಣ. ಬಾ ಇಲ್ಲಿ. ಏನಾಯ್ತು? ಮರಿಯಮ್ ಮನೆ ಹತ್ರ ಯಾರೋ ಇವನ್ನ ಹೊಡೆದಿದ್ದಾರೆ. ಏನಾಯ್ತು ರಾಫೆಲ್ ಅಣ್ಣ? ಮಕ್ಕಳನ್ನ ಕರ್ಕೊಂಡು ಒಳಗೋಗೆ. ಬಾ ಮಗಳೇ. ನಂಗೆ ತುಂಬ ಸುಸ್ತಾಗ್ತದೆ, ನಾನು ಸ್ವಲ್ಪ ಕುತ್ಕೋತೀನಿ, ನೀವು ಹೋಗಿ ಕುಣಿ.
ನಮ್ಮ ಹಾಡು. ಏನಿದು ಉಚಿತನ ಇಂದು? ಐಪನ್ ಬಂಗ್ಲೋ ಮುಂದೆ ಡ್ಯಾನ್ಸ್ ಆಗಬಾರ್ದು ಅಂತ ಗೊತ್ತಿಲ್ವಾ ಅವನ್ಗೆ? ಕುಡಿದ್ಬಿಟ್ಟು ಹಿಂಗೆಲ್ಲ ಮಾಡ್ತಾನೆ ಅವನು. ಜೋಸ್ ನಿಲ್ಸ ನಿಲ್ಸ ನಿಲ್ಸ, ಏನಾದ್ರು ಮಾಡ್ಕೋ. ಯಾರ ಮೇಲೆ ಕೈ ಇಡ್ತೀಯ? ಹೋಗ್ರ ದೂರ, ಯಾವನ್ನು ಹತ್ರ ಬರಬಾರ್ದು. ಹಬ್ಬದಲ್ಲಿ ಈ ತರ ಎಲ್ಲ ನಡೆದೆ ನಡೆಯತ್ತೆ? ನೀವು ನಡೀರಿ, ಮನೆ ಒಳಗೆ ನಡೀರಿ. ನಮ್ಮನೆ ಹುಡುಗನ್ಗೆ ಹೊಡಿತೀಯ? ನಮ್ಮನೆವನ್ಗೆ ಹೊಡಿತೀಯ? ನಮ್ ಕೊಚ್ಚಿನಲ್ಲಿ ಒಡೆದಾಡೋದು ಕಿತ್ತಾಡೋದು ಇದೆಲ್ಲ ಫ್ಯಾಷನ್ ಆಗೋಗಿದೆ. ಸರಿ ಸರಿ ಹೊರಡು. ನಿನ್ ಫ್ರೆಂಡ್ ಜೋಸ್ ಏನೋ ಗಲಾಟೆ ಮಾಡ್ತಾವ ನೋಡ, ಅವನ ಒಂಚೂರು ಕರ್ಕೊಂಡು ಹೋಗೋ. ನನ್ನ ಮೇಲೆ ಕೈ ಮಾಡ್ತೀರಾ? ಕರ್ಕೊಂಡು ಹೋಗಿ ಇವನ್ನ. ಜೋಸೆ ಹೋಗೋ ಹೋಗೋಗು, ಹೋಗ್ತಾ ಇರ್ಬೇಕು. ನಿಮ್ಮನ್ನಂತ ನೆಮ್ಮದಿಯಾಗಿರಕ ಬಿಡಲ್ಲ. ಬೇಡ ಕಣೋ ಜೋಸ್, ಹೋಗ ಮುಚ್ಕೊಂಡ್ಲೈ, ಇಲ್ಲ ಅಂದ್ರೆ ಸಾಯ್ಸ್ ಹಾಕ್ಬಿಡ್ತೀನಿ. ಬಾರೋ ಬಾ ನಡಿ, ಬಿಡೋ ಹೋಗಿ ಬಾನು. ಅವನ್ ಹೋಗ್ತಾ ಇದ್ದ ತಾನೆ, ನೀನ್ ಯಾಕೆ ಹೊಡೆದ? ಪುರಂಜೋ ಪುರಂಜೋ, ಅವನ್ ಸುಮ್ಮನೆ ಹೋಗ್ತಾ ಇದ್ದ ತಾನೆ, ನೀನ್ ಯಾಕೆ ಹೊಡೆದ? ಬೇಡ ಬೇಡ, ಅವನ್ ಹೋಗ್ತಾ ಇದ್ದ ತಾನೆ, ಸುಮ್ಮನೆ ಯಾಕೆ ಹೊಡೆದ? ಪುರಂಜೋ ಅಯ್ಯೋ, ನೀವಿಬ್ರು ಒಳಗ್ ಬನ್ನಿ. ಪೊಲೀಸ? ಯಾವ ಪೊಲೀಸ್? ನಿಮ್ಮ ಅಪ್ಪ ಗುಡ್ದಾನ ಆದ್ರೆ ಬಾರ. ಲೈಕ್ ಜೋಸೆ, ಯಾಕೋ ಇದಲ್ಲ ನಮ್ಮಯ್ಯ ಪಟ್ಟತಾನೆ. ಮತ್ ಇನ್ನೇನು ಹೇಳ್ಬೇಕು ಹೇಳಿ, ಸರಿನೇ ತಾನೆ. ಏ ಪರಂಜು, ನೋಡ್ತಾ ಇರು, ಮುಂದಿನ ಹಬ್ಬಕ್ಕೆ ನಿನ್ನ ನೋಡ್ಕೊಂತೀನಿ. ಏ ಹೋಗೋ ನೀನು. ಲೇ ಪರಂಜು, ಒಂದ್ ಪೆಗ್ ಹಾಕೊಂಡು ಹೋಗೋ. ನೋಡ್ದೇನ ಅದು ನಮ್ಮಯ್ಯ ಪಟ್ಟ ಅಂತ. ಇಲ್ಲ ಇರು. ನಮ್ಮಿಬ್ರಿಗೂ ದ್ವೇಷ ಇಲ್ಲ ತಾನೆ? ಬರ್ತೀನಿ. ಹೋಗೋಣ ಬಾ. ಸರಿ. ಈ ಜಗತ್ನಲ್ಲಿ ಏನೇ ಬಂದ್ರು ಪೊರೆಂಜು ಜೋಸ್ಗೋಸ್ಕರ ಎಲ್ಲಾನು ಮಾಡ್ತಿದ್ದ. ಓ, ಅದಕ್ಕೆ ಅವ್ರು ಶವಾಪೆಟ್ಟಿಗೆ ಕೊಟ್ಟು ಕಳ್ಸಿರೋದು. ಈ ಹಬ್ಬಕ್ಕೆ ಒಂದ್ ದೊಡ್ಡ ಯುದ್ಧ ಆಗೇ ಆಗತ್ತೆ. ಆ ತಾತ ಅವ್ರ ಸ್ವಂತ ಮಕ್ಕಳಿಗಿಂತ ಪೊರಿಂಜುನೇ ಜಾಸ್ತಿ ಇಷ್ಟಪಡ್ತಾನೆ. ಪೊರಂಜು ಮಾಡಿದ ಉಚಿತನ ಐಪಟ್ ಬೇಜಾರ್ ಮಾಡ್ಕೊಂಡಿರ್ತಾರೆ. ಪೊರಂಜುನಲ್ಲಿ ಅದೇನ್ ಇಷ್ಟ ಆಯ್ತೋ,
ನೀನ್ ಯಾವಾಗ್ಲೂ ಶ್ರೀಮಂತರ ಕಡೆನೆ ಹೇಳ್ತೀಯ, ಗೆಳೆಯ ನೋಡಿದ್ರೆ ಸುಮ್ನೆ ಇರ್ತಾರಾ? ಆ ಪ್ರಿನ್ಸ್ ಇದಕ್ಕೆಲ್ಲ ಕಾರಣ. ಅವ್ರು ಹೊಡೆದಿರೋ ಏಟಿಗೆ ವಾಪಸ್ ತ್ರಿಶಿರಾಗ್ ಬರಲ್ಲ ಅವರು. ಬರ್ತಾನವನು ನೋಡ್ತಿರು. ಇಲ್ಲ, ಅವನು ಬರಲ್ಲ ಈ ಹಬ್ಬಕ್ಕೆ. ನಾನ್ ಹೇಳಿದೀನಿ ಅವನ್ಗೆ, ಬಿಸಿ ರಕ್ತ ಅಲ್ವಾ. ಈಗ ಸಮಾಧಾನ ಆಗಿದೆ. ಆ ಕಾಫಿನ್ ಬಾಕ್ಸ್ ಕಳಿಸಿರೋದು ಊರಲ್ಲೆಲ್ಲ ಸುದ್ದಿ ಆಗಿ ದೊಡ್ಡ ಚರ್ಚೆ ಆಗ್ತಿದೆ. ಈ ಸ್ಟೀಫನ್ ರಫೇಲ್ ಏನ್ ಪ್ಲಾನ್ ಮಾಡ್ತಿದ್ದಾರೆ? ನಿದ್ದೆನೇ ಕಳ್ಕೊಂಡ್ಬಿಟ್ಟಿದೀನಿ. ಆ ಮೇರಿ ತಾಯಿ ಹತ್ರ ಬೇಡ್ಕೋತೀನಿ ಈ ಹಬ್ಬನ ಹೇಗಾದ್ರೂ ಮಾಡಿ ಮುಗಿಸ್ಬಿಡು ಅಂತ. ಓ ಜೀಸಸ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಕ್ರಾಂತಿಕಾರಿ ಆಗೋದ್ರಲ್ಲಿದೆ. ಕ್ರಾಂತಿಕಾರಿಗಳು ಉಳಿಲಿ, ಬಂಡವಾಳ ಶಾಹಿಗಳು ಅಧಿಕಾರಕ್ಕೋಸ್ಕರ ಕಾಯ್ತಾ. ತುಂಬಾ ದಿನ ಆಗಿತ್ತು. ಅಮೆರಿಕದಿಂದ ರೌಡಿಗಳನ್ನ ಕರೆಸಿ ನಮ್ಮನ್ನೆಲ್ಲ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ರು ಯಾರನ್ನು ಬಿಡೋದಿಲ್ಲ. ರಷ್ಯಾದಲ್ಲಿ ಬೋಲ್ಸ್ವಿಕ್ ಇದ್ದಾಗೆ ಕಾಮ್ರೇಡ್ ಪೊರೆಂಜೋ, ಕಾಮ್ರೇಡ್ ಜೋಸಿ ಇಬ್ರು ಬಂಗ್ಲೆಯಲ್ಲಿ ಇದ್ದಾರೆ. ನೀವು ಇದನ್ನ ಮರಿಲೇಬಾರ್ದು. ಏನು ಮಾಡೋದು, ಚೆನ್ನಾಗೇ ಇದ್ದ. ಅದ್ ಯಾವ್ದ್ಯಾವ್ದೋ ಬೇಡದಿರೋ ಪುಸ್ತಕಗಳನ್ನ ಓದಿ ಹಿಂಗಾಗ್ಬಿಟ್ಟ. ಪಾಪ. ಜವಿ, ಈ 1 ಕೆಜಿ ಜಾನ್ಸನ್ ಕೊಡು. ಲೇ ಪರಂಜೋ, ಹೈ ಬಟನ್ ಪೆಟ್ಟಿಗೆ ಸಿಕ್ತು. ಪರಂಜೋ, ವ್ಯಾಪಾರ ಹೇಗ್ ನಡೀತಾ ಇದೆ? ಹಬ್ಬಕ್ಕೆ ಒಳ್ಳೆ ಮಾಂಸ ಕೊಡ್ಬೇಕು. ಒಂದ್ ಒಳ್ಳೆ ಐಟಮ್ ಬರುತ್ತೆ ಅಯ್ಯಪ್ಪಟ. ಎಷ್ಟು ಕಿಲೋ? 700. ಓ ಬರುತ್ತೆ ಕಣ, ನಾನ್ ತಂದ್ಮೇಲೆ ನೋಡು. ಲೈ ತಿನ್ನ. ಅವನ ಮನೆಯ ಊಟ ಮಾತ್ರ ತಿನ್ನೋದು ಕಣ. ಬರ್ಲ ಪರಂಜೋ, ಇವನನ್ನ ವಾಕಿಂಗ್ ಕರ್ಕೊಂಡ್ ಬಂದೆ. ಬಾರ ನೀನು ತಿನ್ನು. ತರಕಾರಿ ಬೇರೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಈಗ, ಅದೆಲ್ಲ ಕಡಿಮೆ ಆದ್ರೆ ಮಾತ್ರ ನಾನು ತಗೊಳ್ತೀನಿ. ಏನಾ, ನಾನು ಇನ್ನೂ ಸತ್ತಿಲ್ಲ, ಸತ್ತಾಗ ಹೇಳ್ಕೊಳಿಸ್ತೀನಿ ಬಿಡು. ಅದೆಲ್ಲ ಐಪೇಟ, ಶವ ಪೆಟ್ಟಿಗೆ ನನ್ನ ಹತ್ರ ತಗೊಳ್ಬೋದಲ್ಲ, ಅದರಿಂದ ನನ್ನ ಮಕ್ಳು ಗಂಜಿನಾದ್ರೂ ಸಿಗುತ್ತೆ. ಇವನ್ಗೆ ಯಾರು ಶವ ಪೆಟ್ಟಿಗೆ ಮಾಡ್ತಾರೋ? ಪುರಂಜನ, ಪುರಂಜನ, ಏನಾಯ್ತು ಆಯ್ತು? ಏನಕ್ಕೆ ಈ ತರ ಗಾಬರಿ ಓಡ್ ಬರ್ತಾ ಇದೀಯ? ನಾವು ಓಡ್ ಬಂದ್ಬಿಟ್ವಿ ಪುರಂಜನ. ಆದ್ರೆ ಮದ್ವೆ ಇನ್ನೂ ಆಗಿಲ್ಲ. ಅಷ್ಟರಲ್ಲಿ ಅವ್ರ ಅಪ್ಪ ಮತ್ತೆ ಅವ್ರ ಕಡೆಯವ್ರು ಬಂದು ಅಲ್ಲಿ ಎಲ್ಲ ಧ್ವಂಸ ಮಾಡ್ಬಿಟ್ರು. ಅಷ್ಟೇ ಅಲ್ಲದೆ ಇವಳನ್ನ ಕರ್ಕೊಂಡು ಹೋಗದೆ ಹೋಗಲ್ಲ ಅಂತ ಬೇರೆ ಹೇಳ್ತಾ ಇದಾರೆ. ನಾನು ಹೋಗಲ್ಲ, ನನಗೆ ಇವ್ರೊಬ್ರಿದ್ರೆ ಸಾಕು. ಹಾಗಿದ್ರೆ ಏನ್ ಸಮಸ್ಯೆ? ನೀನ್ ಹೋಗಿ ಹೇಳ್ತೀನಿ. ಈ ಹುಡುಗಿನ ನೀವು ನೋಡಿದ್ದೀರಾ? ಇವಳು ದೇವಸ್ಸಿ ಕಡೆಯಿಂದ ವೆಸ್ಟ್ ಪೋರ್ಟ್ ಅವಳು. ಈಗ ಇವನು ಹಾರಿಸ್ಕೊಂಡು ಹೋಗ್ಬಿಟ್ನಲ್ಲ ಅಲ್ವಾ? ಹುಡುಗಿ ಚೆನ್ನಾಗಿದ್ದಾಳೆ. ಹುಡುಗನ್ ಒಳ್ಳೆ ಲಾಟ್ರಿ. ಫಾದರ್ ಇರುಂಬನ್ನ ಚರ್ಚ್ ಒಳಗೆ ಕೂಡ ಹಾಕ್ಬಿಟ್ಟಿದ್ದಾರೆ. ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ವಿ. ಹಾಗಿದ್ರೆ ಏನು ಸಮಸ್ಯೆ ಇಲ್ಲ. ಎಸ್ ಐ ಅವರನ್ನ ಬರ್ಲಿ, ಫಾದರ್ನ ಹೊರಗಡೆ ಕಳಿಸ್ತಾರೆ. ನೀನ್ ಹೋಗ ಪುರಂಜಣ, ನೀನ್ ಬಾ ಪುರಂಜಣ. ಮತ್ತಿಲ್ ಮಟನ್ ಯಾರು ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನ? ಮದ್ವೆ ತುಂಬಾ ಮುಖ್ಯ ಈ ಕೆಲ್ಸಕ್ಕಿಂತ. ಈಗ ಮದ್ವೆಗೆ ಮಾಂಸ ಬೇಕೇ ಬೇಕಲ್ವಾ? ಲೇತು ಕಲೆ, ಇಲ್ಲಿ ತಮಾಷೆ ಮಾಡದೆ ತುಂಡ್ ಮಾಡಿ ಬಿಸಾಕ್ತೀನಿ. ಹೋಗ ಹೋಗ. ನಿಮ್ಮ ದೇಹದಲ್ಲಿ ಇಡೀ ಜಿಲ್ಲೆಗಾಗೋಷ್ಟೇ ಮಾಂಸ ಇದೆ ಪುರಂಜಣ. ನೀನು ಹೋಗು ಆಂಟೋ. ನಡೀರಿ, ನಾವು ಹೋಗೋಣ. ಇಷ್ಟು ಹೊತ್ತಿಗೆ ಪೊಲೀಸರು ಬಂದಿರ್ತಾರೆ. ಲೋ ಜೇವಿ, ಆ ಜಾನೆಟನಿಗೆ ಕತ್ತರಿಸಿರೋ ಮಟನ್ ಎಲ್ಲ ಕಳಿಸ್ಬಿಡ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಒಂದು ಪೀಸು ಮಟನ್ ಕೊಟ್ಬೇಡ ಅವನಿಗೆ. ಹೋಗು. ಅವನು ನಮ್ಮ ಫ್ಯಾಮಿಲಿ ಮನೆತನನ ಗೌರವನ ಹಾಳು ಮಾಡಿದ್ದಾನೆ. ಏ, ಚರ್ಚ್ ಒಳಗಡೆ ಯಾರು ಒಬ್ಬರು ಬಿಡ್ಬೇಡ. ಪೊಲೀಸ್ ಈಗ ಬಂದ್ರು. ಈಗ ಒಳ್ಳೆ ಜಗಳ ನಡೆಯುತ್ತೆ. ಈಗ ನಿಮ್ಮ ಆಟ ಯಾವ್ದು ನಡೆಯೋದಿಲ್ಲ ಪೊಲೀಸ್ ಹತ್ರ. ಸರ್ ಸರ್, ಅವ್ರನ್ನ ಅರೆಸ್ಟ್ ಮಾಡಿ ಸರ್. ಏನೋ? ಅಲ್ಲ ಸರ್, ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಊಟ ಸಿಗುತ್ತೇನೋ ಅಂತ. ಏನು ದೇವಸೇಟ, ಚರ್ಚ್ ಫಾದರ್ನ ಒಳಗ ಹಾಕ್ಬಿಟ್ಟಿದಿರಲ್ಲ, ನೋಡಿ ಸರ್ ಅವನನ್ನ. ಪೊಲೀಸ್ ನೋಡಿ ಸರ್, ಅವಳು ನನ್ನ ಮಗಳು. ಅವಳಿಗೀಗ ನಾವು ಬೇಡ, ಬೀದಿ ಹೋಗೋ ಭಿಕ್ಷಕನ ಇಷ್ಟಪಡಿದ್ದಾಳೆ. ಸರ್, ಇವರು ಫಾದರ್ ಇರುಂಬನ್ನ ಒಳಗೆ ಕೂಡ ಹಾಕ್ಬಿಟ್ಟಿದ್ದಾರೆ, ಬಾಗಿಲು ತೆಗಿರಿ ಅಂತ ಹೇಳಿ ಸರ್. ನಾನು ಒಳ್ಳೆ ಮಾತಲ್ಲೇ ಹೇಳ್ದೆ, ಆದ್ರೆ ಅವನು ಯೇಸುಗಿಂತ ನಾನು ಪವಿತ್ರವಾಗಿದೆ ಅಂತ ವರ್ತಿಸ್ತಾ. ಅವನೇನೇ ಆಗಿದ್ರು ಅವನಿಗೆ ಅವಮಾನ ಆದಾಗ್ಲೇ ಬುದ್ಧಿ ಬರೋದು. ಅವನ ಕನ್ಫೆಷನ್ ಬಾಕ್ಸ್ ಅಲ್ಲಿ ಸ್ವಲ್ಪ ಹೊತ್ತು ಕೂತಿರ್ಲಿ. ನಿನ್ನ ತಪ್ಪನ್ನ ನೀನು ಒಪ್ಕೊಳ್ತೀನಿ ಅಂತ ಅನಿಸ್ತಾ ಇದೆಯಾ? ನಮ್ದೇ ಚರ್ಚ್ ಇದೆ ಅಲ್ಲಿ, ನಮ್ ಫಾದರ್ ಇದಾರೆ. ಯಾರೇ ಆಗಿರ್ಲಿ, ಪಾಪ ಪಾಪನೇ ಅಲ್ವಾ? ಇರ್ಲಿ, ಪರವಾಗಿಲ್ಲ.
ನಿನ್ನ ಇವನು ಬಲವಂತ ಕರ್ಕೊಂಡ್ ಬಂದಿದ್ದಾನೆ ನಮ್ಮ. ಇಲ್ಲ, ಇವ್ರಂದ್ರೆ ನನಗ್ ತುಂಬಾ ಇಷ್ಟ. ಇಷ್ಟ ಅಂತ ಇಷ್ಟ, ಒಂದ್ ಬಿಟ್ಟ ನೋಡು. ನಿನ್ನ ಓದಕ್ ಕಳಿಸಿದ್ದು ನನ್ನ ಹತ್ರ ವಾದ ಮಾಡಕ್ಕ. ಮಗನೇ, ನಿನಗೆ ದೈವ ಭಯ ಇಲ್ವಾ? ಇಲ್ಲ ಫಾದರ್. ಹಾ, ಆ ದೇವರೇ ನಿನಗೆ ಒಳ್ಳೇದನ್ನ ಮಾಡಬೇಕು. ಯಾರಪ್ಪ? ಅಯ್ಯೋ ಪೊರೆಂಜೋ, ರೇಷನ್ ಅಂಗಡಿ ಅಕ್ಕಿನಲ್ಲಿ ಕಲ್ಲಾರಿಸ್ಬೇಕಾಗತ್ತೆ. ಮರ್ಯಾದೆಯಾಗಿ ಅಪ್ಪನ ಜೊತೆ ಹೋಗು. ಸರ್, ಈ ತರ ಎಲ್ಲ ಮಾತಾಡಕ್ ಹೋಗ್ಬಿಡಿ ಸರ್. ಮುಚ್ಚ ಬಾಯಿ, ಕೊಡ್ತೀನಿ ನೋಡು. ಅವಳು ಬ್ಯಾಡ ಕಣೋ ನಿನಗೆ. ನಿಮ್ ಜಾತಿ ಹುಡುಗಿನ ಯಾವ್ದಾರ ಮದ್ವೆ ಆಗ ಹೋಗು. ಲಿಲಿ, ಧಿಕ್ಕಾರ ಧಿಕ್ಕಾರ, ಪೊಲೀಸರಿಗೆ ಧಿಕ್ಕಾರ. ಮಾತಾಡ ಸ್ವಲ್ಪ ಸರಿ ಇಲ್ಲ, ಹೋಗಿ ಸರ್. ಕೈ ಬಿಡ ಅವಳ್ದು. ಒರೇಂಜ್ ಬೇಡ, ನಮ್ ಫ್ಯಾಮಿಲಿ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ. ಕೈ ಬಿಡ ಅವಳ್ದು. ಕೈ ಬಿಡ ಆಂಟೋ. ಯಾಕೋ ದೇವಸ್ಯ, ನೀನು ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕ್ಸ್ಬಾರ್ದು ಅಂತ ನಾನು ಹೇಳಿರ್ಲಿಲ್ವಾ? ಅವರು ಪ್ರೀತಿಸ್ತಾ ಇದ್ದಾರೆ, ಅವರು ದೇವರ ಮಕ್ಕಳು, ಅವ್ರನ್ನ ಬೇರೆ ಮಾಡೋದಕ್ಕೆ ನೋಡ್ಬೇಡ. ಏನ್ರ ಏನು ಈ ಮರ್ಯಾದೆ ಇಲ್ದಿರೋ ಕೆಲ್ಸ ಅಲ್ಲ ಇದು. ನಿನ್ನ ಏರಿಯಾ ನಿನ್ ಜಾಗ ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಲಾ ಪರಂಜೋ, ನೀನ್ ಬಾವಿ ಮುಚ್ಚು, ನಾನ್ ನಿನ್ ಮನೆಗೆ ಬರ್ತೀನೋ. ನಿನ್ ಯಾವನ ಪೊಲೀಸ್ ಮಾಡಿದ್ದು? ದುಡ್ಡಿರೋರಿಗೆ ಕೆಲ್ಸ ಮಾಡದಲ್ಲ ಕಣೋ ಪೊಲೀಸ್ ಕೆಲ್ಸ ಅಂತಂದ್ರೆ. ನಡಿಯ ಫಾದರ್, ಯಾವ ತೊಂದರೆ ಕೊಡೋದೇ ಆಗೋಯ್ತು. ಹೋಗ ಆ ಕಡೆ. ಚೆನ್ನಾಗಿರೋ ಜೀವನ ಹಾಳು ಮಾಡ್ಕೊಂಡು ಆಮೇಲೆ ಅಪ್ಪ ಅಂತ ಕರೆಯಕ್ಕೆ ಬರ್ತೀಯಾ? ಸರ್, ನೀವು ಕೊಟ್ಟಿದ್ದ ನಾನು ರಾತ್ರಿ ವಾಪಸ್ ಕೊಡ್ತೀನಿ. ದಾರಿ ಬಿಡ. ಏಯ್ ಹೋಗಲೇ. ಥ್ಯಾಂಕ್ ಯು ಪರಂಜು, ನೀನು ಮಾಡ್ತಾ ಇರೋದೊಂದು ಪುಣ್ಯದ ಕೆಲಸ. ಪುಣ್ಯ ಎಲ್ಲ ಏನು ಬೇಡ ಫಾದರ್, ನನಗೆ ಮನ್ಸಿಗೆ ಇಷ್ಟ ಆಗಿದ್ದನ್ನು ಮಾಡ್ತೀನಿ. ಈ ಪ್ರೀತಿ ಇದೆಯಲ್ಲ ಪ್ರೀತಿ, ನಮಗೆ ಸಿಕ್ಕಿಲ್ಲ, ಅದಕ್ಕೆ ಬೇರೆಯವ್ರಿಗಾದ್ರೂ ಸಿಗ್ಬೇಕು ಅಂತ. ಎಲ್ಲನೂ ವಿಚಿತ್ರನ. ಯೋಸೆಫ್, ಮರಿಯಾ ಇಲ್ಲಿದ್ದಾಳೆ ನೋಡು ನೋಡು. ಮೇರಿಯಮ್ಮ, ಅಮೌಂಟ್ ನಾಳೆ ಕೊಡ್ತೀನಿ ಗ್ಯಾರಂಟಿ. ಲೋ ಯೋಹನ್ನು, ನಾಳೆ ನಾನು ನೀನು ಬದುಕಿರ್ತೀವಿ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಂದ್ಮೇಲೆ ಇವತ್ ಮಾಡೋ ಕೆಲ್ಸನ ಇವತ್ತೇ ಮಾಡ್ಬೇಕು ತಾನೆ? ನಿನ್ನೆ ಅವ್ರ ಮಗುಗೆ ಕೇಕ್ ತಗೊಳ್ಳೋದಕ್ಕೆ ನಾನು ದುಡ್ಡು ಕೊಟ್ಟಿದ್ದೆ. ನೀನ್ ತಿನ್ನು ಮಗಳೇ. ಇಲ್ಲಿ ಕೇಳು, ನಾಳೆ ನಾನು ಮತ್ತೆ ಬರ್ತೀನಿ. ನಾಳೆ ಕೊಡ್ತೀನಿ. ಹಾ ಔಸೆಫ್ ಅಣ್ಣ ಬನ್ನಿ. ನಿಂದೇನು? ಹಬ್ಬ ಮುಗಿದ್ಮೇಲೆ ನಾನು ಕೊಡ್ತೀನಿ ಮೇರಿ. ಅಸ್ಲಿನ್ ಕೇಳ್ತಿಲ್ವೋ ಮಗನೇ, ಬಟ್ಟಿ ಕೊಡು ಅಂತ ಕೇಳ್ತಿರೋದು. ವ್ಯಾಪಾರ ತುಂಬಾ ಕಡಿಮೆ ಆಗಿದೆ ಮೇರಿಯ. ಆ ಬೋರ್ಡ್ ಸೇಲ್ ಮಾಡಿ ಕಾಫಿನ್ ಫಾರ್ ಸೇಲ್ ಅಂತ ಬರೀಬೇಕು, ಒಳ್ಳೆ ಲಾಭ ಸಿಗುತ್ತೆ ಅಂತ ಜ್ಯೋತಿಷ್ ನನಗೆ ಹೇಳಿದ. ಏನ್ ಹೇಳ್ತಿದ್ಯ ಅಂತ ಗೊತ್ತೇನು ನಿನ್ಗೆ? ಲಾಭನ, ಜನ ಸಾಯೋದ್ರಿಂದ ನಿಂಗೆ ಲಾಭ ಸಿಗುತ್ತೇನು? ಅದಾಗಲ್ಲ, ನನಗೆ ಬೇರೆ ಕೆಲಸ. ಪೆಟ್ಟಿಯಲ್ಲಿ ತಗೊಂಡೋಗ್ತಿದೀಯೋ? ಬಿಂದು ಥಿಯೇಟರ್ ಅಲ್ಲಿ ಮ್ಯಾಟ್ನಿ ಶೋ ಇದೆಯಂತೆ. ಅಮ್ಮ
ಇದು ಯಾಕೋ ಇಲ್ಲಿಡ್ತಾ ಇದೀಯಾ? ಅಣ್ಣ, ನಾನು ನಿಂಗೆ ಇದನ್ನ ಕೊಡ್ತಿದ್ದೀನಿ. ಅಯ್ಯೋ, ನನ್ನ ಹತ್ರ ಇರೋದೇ ವ್ಯಾಪಾರ ಆಗ್ತಿಲ್ಲ, ನಾನು ಇದನ್ನ ತಗೊಂಡು ಏನ್ ಮಾಡ್ಲಿ? ಇಲ್ಲಿ ನೋಡು ವಿನ್ಸೆಂಟ್, ಇದು ತುಂಬಾ ಕ್ವಾಲಿಟಿ, ಅದ್ರಲ್ಲಿ ಅರ್ಧ ದುಡ್ಡು ಕೊಟ್ಬಿಡು. ಅರ್ಧನ? ಆ, ಅಷ್ಟೇ ಸಾಕ? ನಿಜ ಹೇಳು. ನಿನ್ನ ಹೇ ಮರ್ಯಾ, ನೀನ್ ನೋಡ್ದ ನನ್ನ? ಮತ್ತೆ ಈ ಸರಿ ಹಬ್ಬನ ಜೋರಾಗಿ ನಡ್ಸಲ್ವಾ? ಈ ಸರಿ ಹೊಸ ಸ್ಟೆಪ್ ನ ಕಂಡು ಹಿಡಿದಿದ್ದೀನಿ ನೋಡು. I am a disco dancer, ta 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 ta. I am a disco dancer, ta ta ta. Zindagi mera gaana, la 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 la. Hey jumo, hey nacho, hey da ra 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 ra. Engide amma babu nodlilveno idna? Ayya, avani hotte kichu. Avun jeevanadalle ee naalak hejjana haake alla. Nee yen heltidiye? ಎರಡ್ ಕೆಪ್ಪೆ ಮೇಲೆ ಬಿತ್ತು ಅಂತಂದ್ರೆ ಸೈರನ್ ಆಫ್ ಆಗ್ಬೇಕು. ಬ್ರಾಂಡಿ ಬೇಕೇನೋ ಜೋಸು? ಏನ ಏನಂದ? ಬ್ರಾಂಡಿ ಬ್ರಾಂಡಿ ಬೇಕಾ ವಿನ್ಸೆಂಟ್? ನನ್ ಗೆಳೆಯ, ದುಡ್ಡು ರೆಡಿ ಮಾಡುವ, ಆಮೇಲೆ ತಗೋತೀನಿ. ನೀ ಬಾ 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 ಕೊಡು. ಈ ತರ ಕುಡಿಯೋದು ಸರಿ ಬರಲ್ಲ. ನಾನ್ ಇದನ್ನ ಎಷ್ಟೇ ಕುಡಿದ್ರು ಕೆಕ್ಕೇ ಇರ್ತಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟು ಕುಡಿಯೋ ಜೋಸು, ಆದ್ರೆ ರೋಡಲ್ಲಿ ಮಾತ್ರ ಬಿದ್ದು ದಾಟ್ಬೇಡ. ಮರಿಯಾ, ಕುಡ್ದು ರೋಡ್ ನ ದಾಟ್ಬೇಕು ಅಂದ್ರೆ ಅದು ಜೋಸು ಮಾಡಲ್ಲ, ಅವ್ರ ಅಪ್ಪನು ಕೂಡ ಮಾಡಲ್ಲ. ಅರ್ಥ ಆಯ್ತಾ? ಅದು ವಿಷಯ. ಅಲ್ಲ ಜೋಸು, ಪೊರಿಂಜೋಗ್ ಸಿಕ್ಕಿದ ಶವಪೆಟ್ಟಿಗೆಯಲ್ಲಿ ಅದನ್ನೇನ್ ಮಾಡ್ದ ಅವನು? ನಿಲ್ಸಿ ವಿಷಯ ಏನು ಅಂತ ಹೇಳೋ. ಅಪ್ಪ ಅಪ್ಪ, ಯಾಕೆ ಈ ತರ ಇಲ್ಲಿ ಬಿತ್ಕೊಂಡಿದ್ಯಾ? ಎದ್ದಳು ಎದ್ದಳಪ್ಪ ಬೇಗ. ನನಗೆ ಈ ಪೆಟ್ಟಿಗೆ ಬೇಕು ಪೊರಿಂಜು, ನಾನ್ ನಿನಗೆ ಕೊಡಲಪ್ಪ. ಮರಿಯಾ, ಹೇ ಮರಿಯಾ, ನೀನ್ ನೀನ್ ನಗು ಪುರಂಜಿಗೆ ಎಷ್ಟು ಇಷ್ಟ ಗೊತ್ತಾ? ಅಲ್ಲ ಅಲ್ಲ, ಅದು ನಿಮ್ ತಂದೆ ನೇಣ ಹಾಕೊಂಡು ಸತ್ರ ಜವಾಬ್ದಾರಿನೇ ಇಲ್ಲ ಅಲ್ವಾ? ಹೇ ಅಲ್ಲ, ಅದು ಅವನನ್ ಹೇ ಅದು ಎಲ್ಲ. ನೀನ್ ಯಾಕೆ ಅಷ್ಟೊಂದು ಕೋಪಿಸ್ಕೊಂಡಿದ್ಯ ಅವನ ಮೇಲೆ? ಮರ್ಯಾ, ಆಲ್ಪಟ್ಟ ಮನೆ ಮರ್ಯಾದೆ ಕಳಿಯಕ್ ನೋಡಿದ್ರ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ. ನನ್ ಮಾತು ಅಂದ್ರೆ ಮಾತು, ನಿಂಗ ಚೆನ್ನಾಗಿ ಗೊತ್ತಿರ್ಬೇಕು. ಮರಿಯಾ, ಆಲ್ಪಟ್ಟ ಮನೆ ಮರ್ಯಾದೆ ಕಳೆದೆ ಅಂದ್ರೆ ಇಲ್ಲಿಂದ ಹಾರ್ ಬಿದ್ದು ಸತ್ತೋಗ್ಬಿಡ್ತೀನಿ. ನೋಡು, ನನ್ ಮಾತಂದ್ರೆ ಮಾತು. ಅವನೇ ಕಾಲ್ಪಟ್ಟ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಮಗ, ಹೆಂಗಮ್ಮ ನಿನ್ನ ಬೆಳೆಸ್ದೆ ಗೊತ್ತಾ? ಇಂತ ತಂದೆನ ಬಿಟ್ಟು ಅಂತವ್ರ ಜೊತೆ ಹೋಗ್ಬೇಡಮ್ಮ. ಬೇಡ ಮರಿಯಾ, ನಾನ್ ನಿಜವಾಗ್ಲೂ ಹಾರ್ ಸತ್ತೋಗ್ತೀನಿ, ಸತ್ತೋಗ್ತೀನಿ. ನಿನ್ ಬಾ ಮರಿಯಾ, ಅವ್ನ ಕೆಲ್ಸಕ್ಕೆ ಬರ್ತಾ ಒಂದು ಸುಮ್ನೆ. ಮರಿಯಾ, ಇನ್ನೊಂದು ಹೆಜ್ಜೆ ಇಟ್ಟೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಇಲ್ಲಿ ಹಾರ್ ಬಿಚ್ಚಿಸತೋಗ್ತೀನಿ. ಪುರಂಜು, ಇವ್ನು ನಿಜವಾಗ್ಲೂ ಹಾರ್ತಾನ ಹಿಂಗೆ? ದೇವ್ರ, ನೀನ್ ಬರ್ತೀಯ ತಾನೆ? ಮರಿಯಾ, ಒಳಗ್ ಹೋಗ್ ಮಗಳೇ, ನಿಮ್ಮ ಅಪ್ಪನ ಮಾತಾದ್ರೂ ಕೇಳಮ್ಮ. ನೀನು ಅಪ್ಪನ? ಅಯ್ಯೋ, ಒಳಗ್ ಹೋಗೆ. ಇದು ಒಂದ್ ಮರ, ಇದು ಎಲ್ಲಿಂದ ಇಳಿಬೇಕಂತ ಗೊತ್ತಾಗಲ್ಲ. ಅಲ್ಲ, ನಿಮ್ ಅಪ್ಪ ಬೇಕು ಅಂತ ಹಾರಿದ್ದಲ್ಲ, ಕಾಲ್ ಜಾರ್ ಬಿದ್ದು ಸತ್ತೋಗಿರೋದು, ಇದು ಸತ್ಯ ಮರಿಯಾ? ನೋಡು, ನೀನ್ ಹಿಂಗೆ ಅಳ್ತಾ ಇದ್ರೆ ನನಗೂ ಬೇಜಾರಾಗತ್ತೆ, ನಾ ಹೋಗ್ತೀನಿ. ಹ್ಮ್.
ವಾಪಸ್ ಹೋಗ್ತಿದ್ದಾನೆ. ಇದು ಒಂದ್ ಮಾವಿನ ಮರ ಅಂತ ನೀನೇನೆ ಇದಕ್ಕೆಲ್ಲ ಕಾರಣ. ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನೋಡು. ಅಮ್ಮ ತೇರ್ ಬರ್ತಾ ಇದೆ ನೋಡು, ರೋಡ್ನ ಅಳತೆ ಮಾಡ್ಕೊಂಡ್ ಬರ್ತಾ ಇದ್ದ ನೋಡು. ಅಲ್ಲಿ ನೋಡು ಬಂದ. ಅಯ್ಯೋ ಮಿಥುನ್ ಚಕ್ರವರ್ತಿ ಅವರು. ಅಪ್ಪ ಆ ಮಗಳೇ, ಅಪ್ಪನ ಮುದ್ದಿನ ಮಗಳು. ಅಪ್ಪ ನನಗೆ ಹೊಸ ಕಾರ್ಟೂನ್ ಬುಕ್ ತಂದ್ಯಾ? ಬುಕ್ ನಾನು ತಂದಿದ್ದೀನಿ. ಹೈ ಬಾಬು, ಹೊಸ ಸೈಕಲ್ ಇದು, ಒಂದ್ಸರಿ ರೌಂಡ್ ಹೊಡಿತೀನಿ. ಮುಟ್ಬೇಡ, ನಾನು ಕಾಸು ಉಳಿಸಿ ತಂದಿರೋದು. ಈ ಸುಂದರ ನಗರ ಎಣ್ಣೆಯ ಸಾಮ್ರಾಜ್ಯ. ನನ್ನ ಸೈಕಲ್ ಬಿಡ, ಬಿಡ ಲೈ. ಜೋಸ್ ಅವನನ್ನ ಅಳಿಸ್ಬೇಡ, ಹೋಗೋ ಆ ಕಡೆ. ಸಿನಿಮಾದ ಬಾಕಿ ಕತೆ ಹೇಳೋ. ಯಾವ ಕತೆ? ಶೋ ಮರ್ದೋಯ್ತು. ಆ ಮಾಸ್ಟರ್ ಹುಡುಗಿ ಸಿಕ್ತಲ್ಲ, ನೆನ್ಪಿನ ಶಕ್ತಿ ಕಳ್ಕೊಂಡ್ ಹುಡುಗಿ ಮುಖಾಂಬರ, ಅವಳು ಮನೆಗೆ ವಾಪಸ್ ಹೋಗಕ್ಕೆ ಟ್ರೈನ್ ಹತ್ತಾಳೆ ಅಂತ ನೀನ್ ಹೇಳಿದ್ದ. ಅಲ್ಲಿವರೆಗೂ ಹೇಳಿದ್ನಲ್ವಾ? ಅಲ್ಲಿವರೆಗೂ ಹೇಳಿದ್. ಅದಾದ್ಮೇಲೆ ಆಗ ಕಮಲ್ ಹಾಸನ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ರು, ಮೈಯೆಲ್ಲ ಕೆಸರೆಲ್ಲ ಆಗಿ ಒಂಥರ ವಿಚಿತ್ರವಾಗಿ ಕಾಣಿಸ್ತಿದ್ರು. ಆಗ ಅವಳೆ ಬಂದು ವಿಜಯ್ ವಿಜಯ್ ಅಂತ ಅಳ್ತಾ ಇದ್ಲು, ಶ್ರೀದೇವಿ ತರ ಇದ್ಲು. ಅವಳಿಗೆ ಕಂಡು ಹಿಡಿಯಕ್ ಆಗಿಲ್ಲ, ಅವಳಿಗೆ ನೆನಪಿನ ಶಕ್ತಿ ಬಂದಾದ್ಮೇಲೆ ಎಲ್ಲ ಕಥೆನು ಮರ್ತು ಹೋಗ್ಬಿಟ್ಲು ಅಮ್ಮ. ಆಮೇಲೆ ಮೊದ್ಲಿನ ಹಾಗೇನೆ ಕಮಲ್ ಹಾಸನ್ ಹೀಗ್ ಮಾಡ್ತಿದ್ರು, ಮಂಗನ್ ತರ ಮಾಡ್ತಿದ್ರು. ಹೌದಾ? ತುಂಬಾ ಚೆನ್ನಾಗಿದೆ, ಸೂಪರ್. ನೀನ್ ನೋಡಕ್ಕೆ ಕೋತಿ ತರನೇ ಇದ್ಯಾ? ನೀನ್ ಹೇಳೋ ಜೋಸು. ಕಮಲ್ ಅವರು ಹೇಳೋ ಪ್ರಯತ್ನ ಎಲ್ಲ ಮಾಡಿದ್ರು, ಶ್ರೀದೇವಿಗೆ ಏನು ನೆನಪಿಗೆ ಬಂದಿಲ್ಲ. ಟ್ರೈನು ಸ್ಟಾರ್ಟ್ ಆಗ್ಬಿಡುತ್ತೆ, ಕಮಲ್ ಹಾಸನ್ ಅವ್ರು ಹೆಂಗ್ ಓಡ್ತಾರೆ ಗೊತ್ತಾ? ಶ್ರೀದೇವಿ ಹುಚ್ಚ ಅಂತ ಅನ್ಕೊಂಡು ಅವಳ ಕೈಯಲ್ಲಿ ಏನೋ ಇತ್ತು, ಅನ್ನ ಇಡ್ಲಿ ಎಲ್ಲ ಕೊಟ್ಬಿಟ್ಲು. ಎಷ್ಟು ಬೇಜಾರಾಗಿರ್ಬೇಡಮ್ಮ. ಸೊ ಆಮೇಲೆ ತಲೆ ಮೇಲೆ ಅದನ್ನೇ ಇಟ್ಕೊಂಡು ಕುಣಿಯಕ್ ಶುರು ಮಾಡ್ತಾರೆ ನೆನ್ಪ್ ಬರ್ಲಿ ಅಂತ. ಇನ್ನೇನು, ಹಂಗೆ ಬಿಟ್ಟು ಅವಳು ಹೊಟ್ಟೋಗ್ಬಿಟ್ಲು. ಕಮಲ್ ಹಾಸನ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ವಿಜಯ್ ವಿಜಯ್ ಅಂತ ಅಳ್ತಾನೆ ಇದ್ರು. ಇಷ್ಟೇ, ಸಿನಿಮಾ ಮುಗಿದೋಯ್ತು. ಹಾಯ್, ನೀನೇ ಯಾವಾಗ ಬಂದೆ? ಯಾಕೆ ಅಲ್ಲಿ ಸಿಹಿ ಹಂಗ್ ನೋಡ್ತಾ ಇದೀಯಾ? ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗ್ಲಾ ಹೇಳು. ನೀನ್ ಹೋಗೋ ಅಲ್ಲಿ ಯಾರ ಜೊತೆ ಇದ್ದೆ ನೀನು? ನಾ ಪೇಟೆಯಲ್ಲಿದ್ದೆ. ನೀನು ಮಾರ್ಕೆಟ್ ಅಲ್ಲಿ ಮರಿಯನ್ ಕಾರ್ ಹತ್ತೋಗಿದ್ದನ್ನ ಜನ ನೋಡಿದ್ದಾರೆ. ಇಷ್ಟು ಸುಂದರವಾಗಿರೋ ಸಂಜೆಲಿ ಯಾಕೆ ಒಪ್ಪಿಸ್ಕೊಂಡಿದ್ಯಾ? ಅಮ್ಮ ನಾನ್ ನೈಟ್ ಶೋಗ್ ಹೋಗ್ತಾ ಇದ್ದೀನಿ. ಬಾಬು, ಅವಳು ಕೊನೆಗೂ ಅವನನ್ನ ಗುರ್ತಾ ಇಡಿ ಅಲ್ವೇನೋ? ಅದು ಸಿನಿಮಾನೇ ಅಲ್ವಾ? ಲೀಸಿ ಲೀಸಿ, ನೋಡು ತುಂಬಾ ಸಲ ಹೇಳಿದ್ದೀನಿ ಮರಿಯಾ ನನ್ನ ಒಳ್ಳೆ ಫ್ರೆಂಡು ಅಂತ. ನೀನ್ ಜಾಸ್ತಿ ಮಾತಾಡ್ಬೇಡ, ಎಲ್ರಿಗೂ ಗೊತ್ತು ಅವಳ ಬುದ್ಧಿ ಏನು ಅಂತ. ಅಂತದ್ದೇನ್ ತೊಂದ್ರೆ? ಕುಡಿಯೋದು, ತಿನ್ನೋದು, ಕುಣಿಯೋದು ಇದೇ ಅವಳ ಜೀವನ. ನಿನ್ನಂತ ಗಂಡಸರು ಅವಳ ಕೈಗೆ ಸಿಕ್ಕಿ ಎಷ್ಟೋ ಜನ ಹಾಳಾಗಿ ಹೋಗಿದ್ದಾರೆ, ಅದಕ್ಕೆ ಅವಳು ಒಂಟಿಯಾಗಿ ಬದುಕ್ತಾ ಇರೋದು. ಇದು ಜಾಸ್ತಿ ಆಯ್ತು, ಒಂಟಿಯಾಗಿರೋದನ್ ಕೆಟ್ಟದ್ದು ಅನ್ಕೊಂಡಿದ್ಯಾ? ಅದು ತಪ್ಪು, ಮರಿಯಾ ಒಳ್ಳೆ ಹುಡುಗಿನ. ಹಾಗಾದ್ರೆ ನಾನ್ ಯಾರು? ಮತ್ತಿನ್ನೇನೆ, ನಾನ್ ಬೇಡ ಅಂದ್ರೆ ನನ್ನ ತವ್ರ ಮನೆ ಕಳಿಸ್ಬಿಡು. ಅಮ್ಮ ಕಾಯಿಗೆ ಇದ್ರೆ ಕೂಡ ತಲೆ ಒಡೆದು ಸಾಯಿಸ್ತೀನಿ. ಬಾ ಸಾಯಿಸು, ನೀನ್ ನೆಮ್ಮದಿಯಾಗಿರ್ಬೋದು. ನಾನ್ ಮೊದ್ಲ ಹೇಳಿದ್ದೆ ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ತೀನಿ ಅಂತ. ಅಪ್ಪ, ಕಪಿಶನ್ ಬಾಲ ಕೋತಿ ತರ ಯಾಕೆ ಯಾವಾಗ್ಲೂ ಬೆಳಿತಿರತ್ತೆ? ಅದೇನು ಗೊತ್ತಿಲ್ಲ ಬಂಗಾರ, ಆದ್ರೆ ಕೆಲವೊಂದ್ ಮಂಗನ್ ತರ ಇರೋ ಹೆಣ್ಮಕ್ಳು ಬಾಯಿಗ್ ಬಂದಂಗ್ ಮಾತಾಡ್ತಾರೆ. ಹೇಗೆ ಒಳಗಿದಾಳಲ್ಲ? ಯಾರು? ಅಮ್ಮನ? ತುಂಬಾ ಸರಿ ಅವಳ ಮುಖ ನೋಡಿದೀನಲ್ಲ. ಜೋಸು, ಆ ಮರಿಯಂ ಮನೆ ಸುತ್ತಮುತ್ತ ಈ ಪೊರಿಂಜು ಈಗ್ಲೂ ಹೋಗ್ತಾ ಇರ್ತಾನ? ಹೇಗೆ? ಏನ್ ಹೇಳ್ತಿದ್ಯಾಮ್ಮ ನೀನು? ಒಂದಿನ ನೋಡ್ಲಿಲ್ಲ ಅಂದ್ರೆ ಹುಚ್ಚಿಡ್ದೋಗುತ್ತೆ, ಅದ ಅವಳಿಗೂ ಗೊತ್ತಿದೆ. ಕಾಲ ಬದಲಾಗಿ ಈ ಪ್ರೀತಿ
ಅತಿ ಹೊಸದಾಗಿ ಚಿಗುರುವ ಹೂವಂತೆ ನೀನು ನಾನೇ ಜೇನಾಗಿ ವಿಚಾರ ಕೇಳದೆ ನಿನ್ನೆ ಪ್ರೀತಿಸುವೆ ವಿಮರ್ಶೆ ತಾಳ ಮೊಳಗಿಯನ್ನು ಆರಾಧಿಸಿ ಕೈ ಚಾಚುತ್ತಿದೆ ನೀಲಿಯ ಪ್ರೀತಿ ಬಾನಲ್ಲಿ ನಿನ್ನ ಮುಳ್ಳಾಗಿ ಸುರಿಯುವ ಮಳೆಯು ನಾನಾದೆ ನೀನೆ ಕೊಡೆಯಾಗಿ ಬದಲಾಗಿ ಈ ಪ್ರೀತಿ ಹೊಸದಾಗಿ ಚಿಗುರುವ ಹೂವಂತೆ ನೀನು ನಾನೇ ಜೇನಾಗಿ ಅದ್ಭುತ ಒಳ್ಳೆ ಸುಗಂಧ. ನೀನ್ ಯಾಕೋ ಇಲ್ಲಿ ಒಳಗ್ ಬಂದೆ? ನಿಮ್ಮ ಅಪ್ಪನ ಗೋಡೆ ಹರ ಬಂದ. ಏನ್ ಉದ್ದೇಶ ಈಗ? ನಿನ್ನ ನೋಡ್ಬೇಕು ಅಂತ ಕಣ. ಆಗ್ಲೇ ಗೇಟ್ ಲಾಕ್ ಮಾಡ್ಬೇಕಾದ್ ನೋಡ್ದೆ ತಾನೆ. ಹೋಗ ಆ ಕಡೆ, ಬಿಡು ಹೋಗ ಆ ಕಡೆ. ಮರಿಯಾ, ಮರಿ ನೋಡ. ಯಾವ ಮೀನ? ಬಾಗ್ಲು ತೆಗೆ, ಹೊಟ್ಟೆ ಹಸ್ತಾ ಇದೆ. ಏನಾದ್ರೂ ಕೂಡ ಬಾಗ್ಲು ತೆಗೆ. ಇವತ್ ಮಾಡ್ತೀನಿ ಇರು ನಿನ್ಗೆ. ಇನ್ನು ಎಷ್ಟು ದಿನನೇ ಸತ್ತೋದ್ಮೇಲ ಹೋಗು. ಮರಿಯಾ, ಹುಯ್, ಒಂದ್ ಮುತ್ಕೊಡ. ಕೊಡ್ತೀನಿ ನಿನ್ಗೆ, ನಿಂತ್ಕೊಳ. ಮಳೆ ಬರ್ತದೆ, ಹೋಗ. ಹೋಗಿ ಒಳಗೆ. ಅಪ್ಪ, ನೀನ್ ಮಾಡಿ ಒಂಚೂರು ಸರಿ ಇಲ್ಲ, ನಾನ್ ಮರೆಯಲ್ಲ ಅದನ್ನ. ರಾಫೇಲ್ ಇಲ್ವಾ ಮನೆಯಲ್ಲಿ? ರಾಫೇಲ್? ಬನ್ನಿ ಬನ್ನಿ. ರಾಫೇಲ್, ಹಬ್ಬದ ದಿನ ಏನೋ ಕೆಲಸ ಇದೆ ಅಂತ ಹೇಳ್ತಿದ್ಯಲ್ಲ. ಇದೆ ಇದೆ, ಹೇಳ್ತೀನಿ. ಇವನು ಆ ಕುರಿ ಹಚ್ಚಿರ ಜಾರ್ಜ್ ಅಲ್ವಾ? ಸ್ಟೀಫನ್,
ನೋಡು ನೀನ್ ಹೋಗಿ ದುಡ್ಡು ತಗೊಂಬ, ಇವ್ರು ನೈಲ್ ನಿಂತ್ಕೊಳ್ಳೋದಕ್ ಬಿಡ್ಬಾರ್ದು, ಇವ್ರು ನಮ್ಗೆ ಹಿಂಸೆ, ಬೇಗ ದುಡ್ಡು ತಗೊಂಬ. ತಾತ ನಮಸ್ಕಾರ, ಏನ್ ಸಮಾಚಾರ, ಆರಾಮ ಕೂತಿದ್ದೀರಾ? ಅಲ್ಲ ಎಚ್ಚರವಾಗಿದ್ರು ಮಲಗಿದ್ರು, ಹುಲಿ ಹುಲಿನೇ ತಾನೆ ಜಾರ್ಜ್? ಆ ಒಳಗ್ ಬರ್ತೀಯ? ಏ ಇಲ್ಲ, ನಂದೊಂದು ಹಳೆ ಕೇಸ್ ಇದೆ. ಯಾವುದು? ಪಕ್ಕದೂರಲ್ಲಿ ಚುಚ್ಚಿದ ಕೇಸ. ಏ ಅದ್ರ ಕತೆ ಮುಗ್ದೋಯ್ತು, ಇನ್ಸ್ಪೆಕ್ಟರ್ನ ಬಾವಿಗೆ ತಳ್ಳಿದ ಕೇಸು. ಜಾರ್ಜ್ ಈ ದುಡ್ಡನ್ನ ಹಿಡ್ಕೋ, ಸ್ವಲ್ಪನೂ ಕರುಣೆ ತೋರಿಸ್ಬಾರ್ದು. ಸತ್ರನು ಪರವಾಗಿಲ್ಲ, ಶವ ಸಂಸ್ಕಾರ ಮಾಡೋದಕ್ಕೆ ಪೆಟ್ಟಿಗೆನೂ ಕೊಟ್ಟು ಕಳಿಸಿದ್ದೀನಿ. ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಬ್ರ, ಎಸ್ ಐ ನಮ್ಮವನೇ. ಯಾರು ಅಂತ ಹೇಳಲೇ ಇಲ್ಲ. ಪುತ್ತಂಪಲ್ಲಿ ಜೋಸ್, ಆಮೇಲೆ ಆ ಪುರಂಜು. ಒಂದ್ ನಿಮಿಷ ನಮ್ಮ ಹುಡುಗರನ್ನ ಕೇಳಿ ಬರ್ತೀನಿ. ಅವರೆಲ್ಲ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಜಾರ್ಜ್ ಕೊಡೋ ಒಂದ್ ಏಟಕ್ ಬದುಕಲ್ಲ ಪುರಂಜ್, ಅವ್ನ್ ನಿಂತಿರೋದ್ ನೋಡು. ರಫೇಲ್ ಒಂದ್ ನಿಮಿಷ, ಇನ್ನು ದುಡ್ಡು ಬೇಕೇನೋ? ಏನು ಅದು? ಜೋಶ್ ಕತೆಯನ್ನು ಮುಗಿಸ್ಬೋದು, ಆದ್ರೆ ಪೊರಂಜು ಅವನ್ ಸವಸ ನಮಗ್ ಬೇಡಪ್ಪ. ಮನ್ರಾ ಆಯ್ತಾ ಬರ್ಲಾ. ಏ ನೋಡ ಇಲ್ಲಿ. ಆ ಏನ್ ವಿಷಯ ನಿನಗ್ ಗೊತ್ತಾ? ಏನು? ಮರಿಯಮ್ಮು ಒಂದ್ ಹೊಸ ಸಮಾಧಿ ತಗೊಂಡಿದ್ದಾಳೆ, ಅದು ಫುಲ್ಲು ಮಾರ್ಬಲ್ ಇಂದ ಮಾಡಿರೋದು. ನಮ್ಮೂರ್ ಸ್ಮಶಾನದಲ್ಲಿರೋ ಒಳ್ಳೆ ಸಮಾಧಿ ಅದು. ಅವ್ರ ಕುಟುಂಬದಾಗ್ಲೇ ಒಂದ್ ಸಮಾಧಿ ಇದೆಯಲ್ಲ. ಏ ನಿನ್ ಗೊತ್ತಿಲ್ವಾ, ಅವಳ ಹತ್ರ ತುಂಬಾ ದುಡ್ಡಿರೋದು, ಹಳೆ ಸಮಾಧಿ ಅಂತ ಚೆನ್ನಾಗಿರುತ್ತೆ ಅಂತ ಮಾಡಿರ್ತಾಳೆ ಅಲ್ವೇ? ಏನೋ ನನ್ಗನ್ಸುತ್ತೆ ನಿನ್ ಶೋಪಟ್ಟಿಗೆ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ. ಟಣ ಟಣ. ನಿಲ್ಸ 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 ನೋಡು ಅಲ್ಲಿ, ನಾನ್ ಒಂದ್ ಶೋಪಟ್ಟಿಗೆ ಮರಕ್ಕಾಗಿಲ್ಲ. ಎಲ್ಲೋ ನನ್ ಬೋರ್ಡು. ನಾಳೆ ಖಂಡಿತ ಕೊಡ್ತೀನಿ ಅಣ್ಣ. ಹೇಳಿದಿನಿ ಹೇಳ್ತಾ ಇದೆಯಲ್ಲೋ, ಯಾವಾಗ ಕೊಡ್ತೀಯೋ? ಶವಪೆಟ್ಟಿಗೆ ಅಂತ ಬರೆಯಕ್ಕೆ ನನ್ ಕೈ ಎಲ್ಲಾ ನಡುಗುತ್ತೆ. ನಾನ್ ಬೇರೆ ಕಡೆಯಿಂದ ಬರ್ಸ್ಕೊಂಡ್ಬರ್ತೀನಿ. ಎಲ್ಲಾದ್ರೂ ಬರ್ಸ್ಕೊಂಡ್ಬಂದು ಸಾಯೋ. ನನ್ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ ಫ್ರಾನ್ಸಿಸ್. ನಲ್ಸನ್ ಏನಾ ಅಲ್ಲಿ ನೋಡು? ಅದೇನೋ ಅಲ್ಲಿ ನೋಡು ಮೇರಿ ಮೇಡಮ್. ಆಹಾ ಎಷ್ಟು ಚಂದ ಇದ್ದಾಳೆ ನೋಡ ನೋಡ. ಕಣ್ಣಲ್ಲಿ ಕ್ಷಮಿಸೋಳೆ ಕಣ, ನಿಜವಾದ ಹೆಣ್ಣು. ಯಾರಾದ್ರೂ ಬೇರೆಯವ್ರು ಎದುರುಗಡೆ ಇದ್ದಾಗ ಅವಳು ಹೃದಯ ಕರಗೋಗುತ್ತೆ. ಅವಳದೊಂದು ಮುಚ್ಚಾಕೋ, ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತೀನಿ. ಆ ಮರಿಯ ನನ್ನ ಮರಿಯ ನಿನ್ನ ಮರಿಯ ಮರಿಯ. ಜೋಸೆ ಒಂದ್ ಹಾಡಾಡೋ. ಅದು ಸರಿ, ಹೊಸ ಹಾಡಾಡು. ಆ ಕೂಲಿಂಗ್ ಗ್ಲಾಸ್ ಹಾಕೋ, ಹಾಡು ಅದಾಗದೆ ಬರುತ್ತೆ. ಇವತ್ತೆಲ್ಲರೂ ಖುಷಿ ಆಗಿರೋಣ, ಒಂದು ಹಾಡಾಡು ಜೋಸು.
ರಾತ್ರಿ ಕನಸ ಕಂಡೆ ದೂರದ ಜಾಗಕ್ಕೆ ಹೋಗಿದ್ದೆ ದೂರದ ಜಾಗಕ್ಕೆ ಹೋಗಿದ್ದೆ ಕನಸು ಕಂಡೆ ನಿನ್ನೆ ರಾತ್ರಿ ಕನಸ ಕಂಡೆ ದೂರದ ಜಾಗಕ್ಕೆ ಹೋಗಿದ್ದೆ ದೂರದ ಜಾಗಕ್ಕೆ ಹೋಗಿದ್ದೆ ಕನಸು ಕಂಡೆ ನಾನು ಕನಸು ಕಂಡೆ ನಾನಿಲ್ಲಿ ನಿಂತಾಗ ದೂರದಲ್ಲಿ ದೋಣಿ ಇತ್ತು ನಾನಿಲ್ಲಿ ನಿಂತಾಗ ದೂರದಲ್ಲಿ ದೋಣಿ ಇತ್ತು ದೋಣಿಯಿಂದ ಒಂದು ಹಾಡು ಮೆಲ್ಲ ಕಿವಿಗೆ ಬಿತ್ತು ದೋಣಿಯಿಂದ ಒಂದು ಹಾಡು ಮೆಲ್ಲ ಕಿವಿಗೆ ಬಿತ್ತು ದೂರದಲ್ಲಿ ನೋಡು ನಿಂತವನೇ ಹೆಣ್ಣೆ ಹಾಡನ್ನು ಹಾಡುತ್ತಾ ನೋಡ್ತವನೇ ನಿನ್ನೆ ಕರೆದು ನಿನ್ನೊಯ್ಯುವ ಮತ್ತೊಂದು ದಡಕೆ ಸುಳ್ಳಲ್ಲ ನಂಬು ಅವನಿರೋದೆ ಅದಕ್ಕೆ ಕನಸೆಲ್ಲ ನನಸಾಗೋ ಸುಂದರವಾದ ಕನಸೊಂದು ಕಂಡೆ ನಾನ್ ಕನಸೊಂದ ಕಂಡೆ ರಾತ್ರಿ ಕನಸ ಕಂಡೆ ದೂರದ ಜಾಗಕ್ಕೆ ಹೋಗಿದ್ದೆ ದೂರದ ಜಾಗಕ್ಕೆ ಹೋಗಿದ್ದೆ ಕನಸು ಕಂಡೆ ನಾನ್ ಕನಸು ಕಂಡೆ ನಾನ್ ಕನಸು ಕಂಡೆ ನಾನ್ ಕನಸು ಕಂಡೆ ಏನ್ರಾ ನಿಮ್ಮಿಬ್ಬರದು ಈ ಸರ್ಕಸ್ಸು ಬಾರಲ್ ಮಿಕ್ಕವ್ರಿಗೂ ಉಳಿಸ್ ಬಂದಿದ್ದೀರಾ ಇಲ್ವಾ ನೀನೇನೋ ಹೊಸದಾಗ ತಂದಿದೀಯಂತ ಹೌದು ಅದಕ್ಕೇನೀಗ ವಿಚಾರಿಸೋದಕ್ ಬಂದ್ರಾ ನೀವಿಬ್ರು ಹಂಗಲ್ಲ ಮರ್ಯಾ ನಂಗೂ ಅದೇ ಆಶ್ಚರ್ಯ ಐ ಇಲ್ ಬಿದ್ದ ಯಾರು ಸಾಯ್ತಾರೆ ನಾನಿದ್ದೀನಲ್ಲೋ ಇನ್ನು ಮರ್ಯಾ ಅದೇ ಕಣೋ ನಾನ್ ಸತ್ ಮೇಲೆ ಅದ್ರೊಳಗೆ ಹೂತ ನಿನ್ ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ ನಾನ್ ಸುಮ್ನೆ ಸಮಾಧಾನವಾಗಿದ್ರೆ ಜಾಸ್ತಿ ಮಾತಾಡ್ತಿದ್ಯಾ ತೆಗೆದ್ ಬಿಟ್ರೆ ನೀನ್ಯಾರೋ ಅದನ್ನೆಲ್ಲ ಹೇಳಕ್ಕೆ ಆಲಪಾಟ್ ವರ್ಗೀಸ್ ಅವ್ರ ಮನೆ ಮುಂದೆ ಬಂದ್ ನಿಂತ್ಕೊಳ್ಳೋದಕ್ಕೆ ಬಿಡಿ ಜಾಯ್ ಅವ್ರ ಮಗನ್ಗೆ ಏನ್ ಯೋಗ್ಯತೆ ಇದೆ ಯಾಕೇನೋ ಮಾತಾಡ್ತಿದ್ಯಾ ಹುಚ್ಚಿಗೆ ಹಿಡಿದಿದ್ಯಾ ಹುಚ್ಚ ನಂಗೆ ಆದ್ರೂ ನಿನ್ಗ್ಯಾಕೋ ಇವೆಲ್ಲ ನಾನ್ ಬದುಕ್ಲಿ ಸಾಯ್ಲಿ ನಿನ್ಗೇನಾದ್ರಿಂದ ಹೇಳು ಹೋಗಾಚೆ ನೀನ್ ಸುಮ್ನಿರೋ ಇಲ್ಲಿಂದ ಮೊದ್ಲು ಹೋಗು ಅವಳಿಗೆ ಹೊಡಿಬೇಡ ಏನ್ ಮಾಡ್ತಿದ್ಯಾ ಪರಂಜು ನನ್ ಮಾತ್ ಕೇಳು ಕೈ ಗಾಯ ಆಗತ್ತೆ ನನ್ ಮಾತ್ ಕೇಳು ನೀನ್ ಯಾಕೆ ಹೀಗೆಲ್ಲ ಮಾಡಕ್ ಹೋದೆ ನೀನೊಂದ್ ಜೊತೆ ಹೋಗು ಅವ್ನ್ ಕೈಗೆ ಏನಾಯ್ತು ಹೋಗಿ ನೋಡು ಹಾಗಾದ್ರೆ ನೀನ್ ಒಬ್ಳ ಕಣ್ಣೀರ್ ಒರೆಸ್ಕೊಂಡ್ ಕೂತ್ಕೋ ನಿನ್ ಬುದ್ಧಿನೋ ನಾವ್ ಒಬ್ಬಂಟಿಯಾಗೆ ಈ ಹಬ್ಬದಲ್ಲಿ ಎಲ್ಲಾನು ಗೆಲ್ಲೋದು ಏ ಪರಂಜು ಇನ್ನೊಂದ್ ಸ್ವಲ್ಪ ಇದೆ ಏನಣ್ಣ ಅಪ್ಪ ಸೂಸನ್ ಅಕ್ಕಾಗೆ ಕಾಲ್ ಮಾಡ್ತೀರಾ ಕ್ಯಾಸೆಟ್ ಬಗ್ಗೆ ಸ್ವಲ್ಪ ಕೇಳಿ ಏನ್ ಹೇಗ್ ನೋಡ್ತಿದ್ಯಾ ಇಷ್ಟನ ನಿನ್ಗೆ ಈ ಫೋನ್ ನೆಲ್ಲಿಟ್ಬಿಟ್ಟೆ ನಾನು ಹಲೋ ಸೂಸನಾ ಏನಪ್ಪ ಮಗಳ ಅಲೀಸ್ ಆ ಕ್ಯಾಸೆಟ್ ಹೆಸರು ಏನಮ್ಮ ಜಾಕಿ ಚಾನ್ ಅದೇ ಜಾಕಿ ಚಾನ್ ಕ್ಯಾಸೆಟ್ ಏನಾದ್ರೂ ಇದೆಯಾ ನಿನ್ನ ಹತ್ರ ನೋಡ್ಬೇಕು ಪ್ರಿನ್ಸಿ ಬರೋವಾಗ ಒಂದು ಬಾಕ್ಸ್ ಪೂರ್ತಿ ತಗೊಂಡ್ ಬಂದಿದ್ದ ಅದ್ರಲ್ಲಿ ಇರ್ಬೇಕು ಅವನ್ ಬಂದ ನೆನ್ನೆ ಬಂದ ನಾನ್ ಅವನಿಗ್ ಬರ್ಬೇಡ ಅಂತ ಹೇಳಿದ್ನಲ್ಲ ಯಾರೋ ಫ್ರೆಂಡ್ ತಂಗಿ ಮದ್ವೆ ಇದೆ ಅಂತ ಹೇಳ್ಕೊಂಡ್ ಬಂದ ಪ್ರಿನ್ಸ್ ಬರ್ತಾ ಇದ್ದಾನೆ ಅಪ್ಪಂಗ ಅದು ಗೊತ್ತಾಯ್ತು
ಯಾರ ಇವನು ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಸ್ಪೀಡ್ ಆಗಿ ಬರ್ತಾ ಇದ್ದ? ನಿಲ್ಸೋ ಸ್ಟಾಪ್ ಸ್ಟಾಪ್ ನಿಲ್ಸೋ 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 ಇಷ್ಟೊತ್ತಲ್ಲೆಲ್ಲ ಹೋಗ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ಈ ಊರಲ್ಲಿ ನಾನು ನಿಮ್ಮನ್ನ ನೋಡೇ ಇಲ್ವಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ವೇನ್ರೋ? ನಾನು ಪೊಲೀಸ್ ಕಣ, ಪೊಲೀಸ್. ಹಲೋ, ಆ ಪ್ರಿನ್ಸ್ ಅವರು ದುಬೈಯಿಂದ ಯಾವಾಗ ಬಂದಿದ್ದು? ಚಲಿಯ ತೂ ಚಲಿಯ. ಖಂಡಿತ ಇವರೆಲ್ಲ ನಿಮ್ಮ ಸ್ನೇಹಿತರು ಅಂತ ಕಾಣುತ್ತೆ. ಚಲಿಯ ತೂ ಚಲಿಯ. ಹಾ, ಗುಡ್ ನೈಟ್. ಅವ್ರ ಜೊತೆಲಿರೋರ್ನ ನೋಡಿದ್ರ ನೀವು? ಇಲ್ಲ ಸರ್. ಈ ಸಲದ ಹಬ್ಬದಲ್ಲಿ ರಕ್ತ ಎಲ್ಲೆಲ್ ಚೆಲ್ಲಾಡುತ್ತೋ ಏನೋ. ಸಪ್ನಂ ಕಿ ರಾಣಿ ಕಬ್ ಆಯಗಿತ್ತು, ಮೇರೆ ಸಪ್ನಂ ಕಿ ರಾಣಿ ಕಬ್ ಆಯಗಿತ್ತು, ನಿತ್ ಜಾಯ ಜಿಂದ ಗಾನೆ ಕಬ್ ಆಯಗಿತ್ತು. ಏನೋ ನಿನ್ ಪ್ರಾಬ್ಲಮ್ ಮಗ್ನೆ, ಮತ್ತೆ ಸಾಯೋದಕ್ಕೆ ಇಲ್ಲಿಗೆ ಬಂದಿದ್ಯಾ? ಇವ್ರು ಯಾರೋ ನಿನ್ ಜೊತೆ ಇರೋ ಪ್ರಾಣಿಗಳು. ಚಲಿಯ ತೂ ಚಲಿಯ, ಚಲಿಯ ತೂ ಚಲಿಯ. ರಾಸ್ಕಲ್ಗಳು ಇಲ್ಲಿ ಬಿಲ್ಡಪ್ ಪೋಟೋ ಹೋಗಿ ಬಂದಿದ್ದಾರೆ. ಪೋಟೋ ಅವ್ರು ನಿನ್ನ ಎದುರಿಸೋದಕ್ಕೆ ಏನು ಕರ್ಕೊಂಡ್ ಬಂದ? ಅವ್ರು ಹುಡುಗರನ್ನ ಕರ್ಕೊಂಡ್ ಬಂದಿದ್ದಾನೆ, ಒಬ್ನೇ ಬರೋದಕ್ಕೆ ಅವನಿಗೆ ಗಂಡಸ್ತನ ಇಲ್ಲ. ಅಲ್ಕಾ ನಮ್ಗ ವಾಪಸ್ ಬಂದ್ಬಿಟ್ಲ, ಜೊತೆಗೆ ರೌಡಿಗಳನ್ನು ಕರ್ಕೊಂಡ್ ಬಂದಿದ್ದಾನೆ. ಫಾದರ್, ಅವ್ರ ಹತ್ರ ಮಾತಾಡಿ ಸಮಾಧಾನ ಮಾಡಿ, ನಂಗೆ ತುಂಬಾ ಭಯ ಆಗ್ತಿದೆ. ಯಾಕೋ ದೇವಸ್ಯ, ಯಾರಿಗಾದ್ರೂ ಗಲಾಟೆ ಮಾಡಬೇಕು, ಕೊಲ್ಲಬೇಕು ಅಂತ ಅಂದ್ರೆ ಅವ್ರ ದೇವರಿಗೆ ಮತ್ತೆ ಬೈಬಲ್ಗೆ ಕೇರ್ ಮಾಡಬೇಡಿ. ಕೊನೆಗೆ ಅಬ್ದುಲ್ ಗಲಾಟೆ ಆಗಿ ಎಲ್ಲಾ ತಪ್ಪನ್ನು ನನ್ನ ಮೇಲೆ ಹೊರಿಸ್ತಾರೆ, ಅದ್ ಸರಿನಾ ನಿಮ್ಗೆ? ಕೊಡೋ ಇಲ್ಲ, ಏನು ಮಾತಾಡ್ದೆ ಕೊಡಿರೋ. ಅವ್ನಿಗೆ ಬೇಕು ಅಂದ್ರೆ ಇಲ್ಲಿ ಬಂದು ಕುಡಿತಾನೆ. ನನಗೆ ಇವ್ರು ಯಾರು ಒಂಚೂರು ಇಷ್ಟ ಆಗ್ಲಿಲ್ಲಪ್ಪ. ಹಾಗೆಲ್ಲ ಏನಿಲ್ಲ ತಾತ,
ಇವರೆಲ್ಲ ನಮ್ಮೂರ್ ಹಬ್ಬ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಪ್ರಿನ್ಸ್, ತುಂಬಾ ಗಲಾಟೆಗಳನ್ನ ನಾನು ಮಾಡ ಆಗಿದೆ. ಲೇ, ನೀನ್ ತಲೆ ಆಡಿಸ್ಬಿಡ ಕಣ. ಉಪದೇಶ ಮಾಡೋದು ನಿನ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಯುದ್ಧ ಅನ್ನೋದು ಯುದ್ಧಾನೆ, ಶಾಂತಿ ಅಂದ್ರೆ ಶಾಂತಿನೇ. ಅದು ಬುದ್ಧಿವಂತರ ಲಕ್ಷಣ. ಪ್ರಿನ್ಸ್, ನಾನ್ ಕರೆದ್ರೆ ಪೊರೆಂಜು ಬರ್ತಾನೆ, ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾತಾಡ್ಬೋದು. ಊರವ್ರ ಮುಂದೆ ಎಲ್ಲ ನನ್ಗೆ ನಾಯಿಗೆ ಹೊಡೆದಂಗ್ ಹೊಡೆದಿದ್ದಾನ ಅವನು. ಅದನ್ನ ನೋಡಿ ನೀವೇನಾದ್ರೂ ಮಾಡಿದ್ರ ತಾತ, ಇವಾಗ ಸಂಧಾನ ಮಾಡ್ಕೊಳಿಂತಿದ್ದೀರಾ? ಲೇ, ಅವನ್ ನಿನಗ್ ಹೊಡೆದ ಅಂದ್ರೆ ನೀನು ಹೋಗಿ ಮುಖಾಮುಖಿ ಹೊಡೆದಾಡ್ಬೇಕು. ಅದು ಗಂಡಸರ ಲಕ್ಷಣ. ಅದನ್ ಬಿಟ್ಬಿಟ್ಟು ಕಾಯಸ್ ಕೊಟ್ಬಿಟ್ಟು ಜನಗಳ ಕರ್ಕೊಂಡ್ ಬರೋದಲ್ಲ. ಪೊರೆಂಜು ಬಗ್ಗೆ ನಿಮಗ್ ಗೊತ್ತಿಲ್ಲ. ಪೊರೆಂಜು ನನ್ಗಿಂತ ಮುಖ್ಯನ ಅವನ್ ನಿಮ್ಗೆ? ಅವನ್ ತುಂಬಾ ಒಳ್ಳೆಯವನು, ಅವನ್ ತರ ಇನ್ನೊಬ್ಬ ಇರಲ್ಲ. ನೀವ್ ಅವನ್ಗೆ ಹೆದರ್ಕೋತಾ ಇದ್ದೀರಾ. ಅವನ ಹತ್ರ ಮಾತುಕತೆ ಎಲ್ಲ ನಡೆಯಲ್ಲ, ನಾನೇ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಮ್ ಬಗ್ಗೆ ನಮ್ಮಪ್ಪ ಬೇಜಾನ್ ಬಿಲ್ಡಪ್ ಕೊಟ್ಟಿದ್ರು. ವಯಸ್ಸಾಯ್ತಲ್ವೇನೋ, ಕಾಲನು ಬದಲಾಗತ್ತೆ, ಜನನು ಬದಲಾಗ್ತಾರೆ. ಸಿಗರೆಟ್ ಸೇತ್ತೀರ? ನಮ್ ತಾತ ಹಳೆ ಹುಲಿಯಂತೆ, ಚಾಕು ಚುಚ್ಚೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತೆ. ಚಾಕು ಚುಚ್ಚಳಿಯೋದು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ವಂತೆ. ವಯಸ್ಸಾದ್ಮೇಲೆ ಮನುಷ್ಯ ಬದುಕಿದ್ದೇನ್ ಪ್ರಯೋಜನ? ನನ್ಗೂ ಎಣ್ಣೆ ಹಾಕ್ರ. ಹಾ ಬನ್ನಿ ಅಪ್ಪ. ಅಪ್ಪ ಎದ್ದಳಪ್ಪ. ಇದು ನಮ್ ಕುಂಜೂಸ್ ಕೊಟ್ಟಿದ್ದು, ಚೆನ್ನಾಗಿದೆ. ಪೊರಿಂಜು, ವೇಲಾಂಗಣಿಗೆ ಹೋಗ್ಬಿಟ್ಟು ಬರೋಣ ಈಗ್ಲ, ಈ ಹಬ್ಬದ ನಡುವೆನ. ಏನಪ್ಪ ಇದು? ಹೋಗ್ಬೇಕು ಕಣೋ, ಮೇರಿ ತಾಯಿನ ನೋಡ್ಬೇಕು. ಮೂರ್ ನಾಲ್ಕು ದಿನ ಉಳಿದಿದೆ, ಆಮೇಲೆ ಹೋಗೋಣಪ್ಪ. ಇದನ್ ಕುಡಿ, ನಾನ್ ಸ್ವಲ್ಪ ಮಾಂಸ ತರ್ತೀನಿ ನಿನ್ಗೆ. ಏನೋ ಆಂಟೋನಿ. ಏನಿಲ್ಲ ಅಕ್ಕ. ಏನಾದ್ರೂ ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಡ್ವೋ? ನಾವಿಬ್ರು ಮದ್ವೆ ಆಗಿರೋ ವಿಷಯ ನಿನಗೆ ಗೊತ್ತಿದೆ ಅಲ್ವಾ? ಗೊತ್ತು. ಇವತ್ತು ರಾತ್ರಿ ಒಂದು ಸಣ್ಣದಾಗಿ ರಿಸೆಪ್ಷನ್ ಇಟ್ಕೊಂಡಿದೀವಿ. ನನ್ನ ಕರಿಯೋಕ್ ಬಂದ್ರ? ನನ್ನ ಕರಿತೀವಿ, ಕರೆದೇ ಕರಿತೀವಿ. ಆದ್ರೆ ನನಗೀಗ ಸ್ವಲ್ಪ ದುಡ್ಡು ಬೇಕು ಬಡ್ಡಿಗೆ. ಮದ್ವೆ ಟೈಮಲ್ಲಿ ತಗೊಂಡಿರ್ಲಿಲ್ವಾ? ನಾನೇ ಅವಳಿಗೆ ಬೇಡ ಅಂದೆ, ನನಗೂ ಸ್ವಲ್ಪ ಗೌರವ ಇದೆ ಅಲ್ವಾ ಅಕ್ಕ. ಎಷ್ಟು ಬೇಕು ನಿನಗೀಗ? ಅದು ಒಂದು 1,000 ರೂಪಾಯಿ ಕಮ್ಮಿ ಇದೆ. ತರ್ತಾರೆ, ಚಿಲ್ಲರೆ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ನೋಡ್ತೀನಿ. ಒಳ್ಳೆ ಮಾವಿನ ಮರ, ತುಂಬಾ ನೆರಳಿದೆ ಅಲ್ವಾ? ಅದೇ, ಒಳ್ಳೆ ನೆರಳು. ಯಾಕೆ? ಆ ದೊಡ್ಡ ರಂಬೆ ಇದೆಯಲ್ಲ, ಆ ರಂಬೆಗೇನೆ ಇವರಪ್ಪ ನೇಣಾಕೊಂಡು ಸತ್ತೋದ್ರು. ಏನಾಯ್ತು, ಹೆದರ್ಕೊಂಡ? ಎಂಡ್ಸ್ ನೋಡು. ಬೇಡ ಮರ್ಯಕ್ಕ, ಇದಕ್ ಬಡ್ಡಿ ಏನ್ ಕೊಡ್ಬೇಡ ಆಯ್ತಾ? ಒಳ್ಳೆ ಜೋಡಿನೋ ನೀವು, ಸುಖವಾಗಿ ಸಂತೋಷವಾಗಿ ಬಾಳಿ ಆಯ್ತಾ? ರಿಸೆಪ್ಷನ್ಗೆ ಬನ್ನಿ. ಸರಿ, ಬರ್ತೀವಿ. ಒಳ್ಳೆ ಅದೃಷ್ಟ ಮಾಡಿದ್ಯಾ ಅಲ್ವೇನ್ರ? ಥ್ಯಾಂಕ್ಸ್. ಯಾಕೋ ನುಲಿತಾ ಇದೆಯಾ? ಮನಸ್ಸಲ್ಲಿ ಇದ್ದೋಳು, ಮನಸ್ಸನ್ನು ಕದ್ದೋಳು. ಮನಸ್ಸಲ್ಲಿ ಇದ್ದೋಳು, ಮನಸ್ಸನ್ನು ಕದ್ದೋಳು. ಕನಸಲ್ಲಿ ಬಂದೋಳು, ಕರೆಯದೆ ಹೋದೋಳು. ಕನಸಲ್ಲಿ ಬಂದೋಳು, ಕರೆಯದೆ ಹೋದೋಳು. ಪದೇ ಪದೇ ಬಂದು ನೀ
ಚೆಲುವೇನೆ ಇವಳು ಮಾತು ಮಾತಲ್ಲೇ ಮುತ್ತಿಟ್ಟು ಪ್ರೀತಿಯ ಹೆಚ್ಚಿಸಿದೋಳು ಕೈಯ ಹಿಡಿದು ಮುಂದೆ ನಡೆಸುತ್ತ ಊರೆ ಮೆಚ್ಚುವ ಹುಡುಗನ ಜೊತೆ ಇವಳಿಗೂ ಅವನಿಗೂ ಕಲ್ಯಾಣ ಮದುವೆಯ ಮಮತೆಯ ಕರೆಯೋದೆ ಮನಸ್ಸಲ್ಲಿ ಮನಸ್ಸು ಕಲಿಯೋಕೆ ಕನಸಲಿ ಬಂದವಳೆ ಕಣ್ಣ ಮುಂದೆ ಬಂದವಳ ಮನಸ್ಸಲ್ಲಿ ಇದ್ದವಳೆ ಮನಸ್ಸು ಕದ್ದು ಹೋದವಳ ಯಾರು ಇಲ್ಲ ನಿನ್ನಂಗೆ ಶೃಂಗಾರ ಕಾವ್ಯದ ಕಣ್ಣವಳೆ ಎಲ್ಲಾರು ಇಲ್ಲ ನಿನ್ನಂತೆ ಗುಲಾಬಿ ಹೂವಿನ ಸ್ನೇಹಿತಳ ಕೈಯ ಹಿಡಿದು ಕೊನೆಯವರೆಗೂ ಜೊತೆಯಾಗಿರಲೇ ಕಣ್ಣಿನಲ್ಲ ಕಣ್ಣ ಇಟ್ಟು ನೋಡಿಕೊಳ್ಳಲೇ ಮದುವೆಯ ಮಮತೆಯ ಕರೆಯೋಲೆ ಮನಸ್ಸಲ್ಲಿ ಮನಸ್ಸು ಕಲಿಯೋಕೆ ಮದುವೆಯ ಮಮತೆಯ ಕರೆಯೋಲೆ ಮನಸ್ಸಲ್ಲಿ ಮನಸ್ಸು ಕಲಿಯೋಕೆ ಮರದ ನೆರಳಂತೆ ನಾನು ನಿನ್ನ ಕಾಯಲ ಕೊನೆಯವರೆಗೂ ಬೆರಳಿಡಿದು ಈ ಭೂಮಿಯ ಸುತ್ತಲ ಯಾರು ಇಲ್ಲ ನಿನ್ನಂಗೆ ಶೃಂಗಾರ ಕಾವ್ಯದ ಕಣ್ಣವಳೆ ಎಲ್ಲಾರು ಇಲ್ಲ ನಿನ್ನಂತೆ ಗುಲಾಬಿ ಹೂವಿನ ಸ್ನೇಹಿತಳ ಕೈಯ ಹಿಡಿದು ಕೊನೆಯವರೆಗೂ ಜೊತೆಯಾಗಿರಲೇ ಕಣ್ಣಿನಲ್ಲ ಕಣ್ಣ ಇಟ್ಟು ಕೊಳ್ಳಲೆ ಪರಿಂಜೋ, ನಾವು ಆಡದಂತ ಆಟಗಳನ್ನ ಇಡೀ ತ್ರಿಶೂರಲ್ಲೇ ಯಾರು ಆಡಿಲ್ಲ. ವಯಸ್ಸಲ್ಲಿ ನಾ ನಿನಗಿಂತ ತುಂಬಾ ದೊಡ್ಡವನಾದ್ರು ನಾವಿಬ್ರು ಸ್ನೇಹಿತರೆ ಅಲ್ವೇನೋ? ಆತರ ಯಾವತ್ತೂ ಆಗಲ್ಲ ಅಯ್ಯಪ್ಪಟ. ಪರಿಂಜೋ, ಎಷ್ಟೊಂದು ಪರಿಸ್ಥಿತಿಗಳನ್ನ ನಿನ್ನೊಬ್ಬನ್ನ ಇಟ್ಕೊಂಡು ನಾನು ತಪ್ಪಿಸ್ಕೊಂಡಿದ್ದೀನಿ. ಆದ್ರೆ ಈಗ ನಾನೊಂದು ಕೆಟ್ಟ ಪರಿಸ್ಥಿತಿಲಿದ್ದೀನಿ, ನೀನ್ ನನಗೆ ಸಹಾಯ ಮಾಡಬೇಕು. ಅಯ್ಯಪ್ಪಟ, ಈಗೇನ್ ಸಮಸ್ಯೆ ನನ್ನ ಹತ್ರ ಹೇಳಿ. ಪರಿಂಜೋ, ಈ ಹಬ್ಬ ಮುಗಿಯೋವರೆಗೂ ನೀನ್ ಸ್ವಲ್ಪ ಈ ಊರಿಂದ ಆಚೆ ಹೋಗ್ಬೇಕು. ಮಲಕಪಾರಲ್ಲಿ ನನ್ನ ಎಷ್ಟೇ ಗೊತ್ತಿದೆ, ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ. ದುಡ್ಡ? ಅಯ್ಯಪ್ಪೇಟ, ಏನ್ ಹೇಳ್ತಾ ಇದ್ದೀರಾ ನೀವು? ಅದಲ್ಲ ಕಣ, ನನ್ನ ಕುಟುಂಬದಲ್ಲಿರೋರಿಗೆ ನಾನು ಹೇಳ್ತಿರೋದ್ ಏನು ಅಂತಾನೆ ಅವ್ರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೇನೆ ಈ ಹಬ್ಬ ಹರಿದಿನ ಎಲ್ಲ ಮಾಡಿದ್ರೇನಲ್ವಾ ಅಯ್ಯಪ್ಪೇಟ, ನಮಗೆಲ್ಲ ಖುಷಿ ಬಂದಿರೋದು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳೋ, ಆಮೇಲೆ ತೀರ್ಮಾನಕ್ಕೆ ಬಾ. ಏನ್ ಇಲ್ ಬಂದ್ ಮಾತಾಡ್ತಿದ್ರಾ? ನೋಡ್ ಜೋಸ್, ನೀನ್ ಹೊರಟೋಗು, ನನಗ್ ನಿನ್ ಜೊತೆ ಮಾತಾಡಕ್ಕಿಲ್ಲ. ಅವ್ನ್ ಯಾರೋ ಹುಡ್ಗ ಬಂದಿದ್ದಾನಂತಲ್ಲ, ತಲೆ ಹಾಟೆ ಮಾಡೋದ್ ಬೇಡ ಅಂತ ಹೇಳು. ಅಯ್ಯ, ಅದಕ್ಕೆ ಯಾಕೆ ನತ್ತಿದೀಯ ಜೋಸ? ಪೊರಂಜು ತಲೆ ಕೆಟ್ರೆ ಏನಾಗುತ್ತೆ ಗೊತ್ತಾನೆ? ನೀನೊಬ್ಬ ನರಿಕಣ ಗುಳ್ಳೆನ. ಬೇಡ ಪೊರಂಜು, ಅವ್ನ್ ಕೊಡದ್ ಏನೇನೋ ಮಾತಾಡ್ತಿದ್ದಾನೆ. ಬಿಡು ಪೊರಂಜನ, ಏನ್ ಮಾಡ್ತಾ ಇದ್ದೀನಿ ನೀನು? ಇದೆಲ್ಲ ಒಳ್ಳೇದಲ್ಲ, ಕರ್ಕೊಂಡು ಹೋಗು ಅವನು. ನನಿ ಜೋಶ್, ಇದು ನಾನು ನಿನಗೆ ಹೊಡೆಯೋ ಥರ ನನಗೆ ಹೊಡೆದಿದ್ದು. ಬಾ ಬಾಳು, ತಿಳ್ಕೋ, ನನ್ನ ಮಾತು ಕೇಳು. ನಡಿ ಸರಿ.
ಪರಿಂಜೋ, ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ಅದನ್ನ ಮರಿಬೇಡ. ನಾನು ಪ್ರಿನ್ಸ್. ಅಲ್ಲ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿ ಬರ್ತಾ ಇದೀಯಾ? ನನಗೆ ಮರಿಯಾ ಅಂದ್ರೆ ಇಷ್ಟ. ಲವ್ ಲವ್ ಮಾಡ್ತೀನಿ. ಅಲ್ಲ, ರಾತ್ರಿ ಹೊತ್ತಲ್ಲಿ ಒಬ್ಳೆ ಓಡಾಡೋದಕ್ಕೆ ಭಯ ಆಗಲ್ವಾ ನಿಮ್ಗೆ? ಎಷ್ಟಾದ್ರೂ ನೀವು ಹೆಂಗಸಲ್ವಾ? ಹೋಗಲೆ ಪೊರ್ಕಿ. ಹುಡುಗಿರು ಅಂದ್ರೆ ಹೀಗಿರ್ಬೇಕು. ಮರ್ಯಾಗೆ ರಾತ್ರಿ ಹಗ್ಲು ಅನ್ನೋ ಭಯ ಇಲ್ಲ, ಬಾರೋ ನನ್ ಮಗನೇ. ಬ್ರೋ, ಅವಳ ಎತ್ತಾಕೊಂಡು ಹೋಗೋಣ ಬಾ. ನೋಡಕ್ ಸಕ್ಕದಾಗಿದ್ದಾಳಮ್ಮ. ಬೇಡ, ನೀವೆಲ್ಲ ಬಂದಿರೋದ್ ಬೇರೆ ಕೆಲ್ಸಕ್ಕೆ. ಆ ಕೆಲ್ಸ ಮುಗಿದ್ಮೇಲೆ ಇವಳ ಕತೆ. ನೋಡು, ಅಲಪಟ್ಟಿ ಒರ್ಗಿಸೋರ್ ಮಗಳು ಬಂದಿದ್ದಾಳೆ. ಎದ್ದು ಮರ್ಯಾದೆ ಕೊಡಪ್ಪ. ಕೊನೆಗೂ ಏನ್ ಪ್ರಾರ್ಥನೆ ಮಾಡ್ತಾವಳು? ಪ್ರತಿ ಹಬ್ಬದಲ್ಲೂ ಬೇಡ್ಕೋತಾ ಇದ್ದೆ ಮುಂದಿನ ಹಬ್ಬಕ್ಕೆ ನನ್ನ ಜೊತೆಲಿರ್ಬೇಕು ಅಂತ. ನಾವಿಬ್ರು ಮಾತಾಡ್ಕೊಂಡು ಚರ್ಚ್ ಗ್ರೌಂಡ್ ಅಲ್ಲಿ ಹೋಗ್ಬೇಕು ಅಂತ. ಅದ್ ನಡೆಯಲ್ಲ ಕಣು. ಅವಳು ನನ್ನ ಹಳೆ ಮರಿಯ ಅಲ್ಲ ಕಣು, ಬದ್ಲಾಕ್ ಹೋಗಿದ್ದಾಳೆ. ನಾನು ಅವಳಿಗೆ ಯಾರು ಅಲ್ಲ. ಪ್ರೀತಿ ಇಲ್ವಂತೆ,
ಕೊಲ್ಬೇಕು ಅನ್ನ. ಮದರ್ ಮೇರಿ, ಅದ್ಭುತ. ಪರಂಜು, ಹೋರಾಟ ಶುರು ಆಯ್ತಾ? ಹೋರಾಟ ಶುರುವಾಗಿದೆ ಪೈಲಟ. ಇನ್ನು ಊರನ್ನೇ ಬದಲಾಯಿಸ್ತೇನೆ. ಪುರುಂಜು ವಿವಾಹ ಮರ್ಯಾ. ಮಗ ಬರ್ತಾ ಇದ್ದ ನೋಡು. ಏನ್ ಬೇಕು ನಮ್ಗೆ? ಡಿಸ್ಕೋ ಡ್ಯಾನ್ಸ್ ಆಡ್ ತೋರಿಸಿ. ನನ್ ಫ್ಯಾನ್ಸ್ ಆಗ್ಬಿಟ್ರಾ? ಕಾಲರ್ ಎಲ್ಲ ಹಿಂಗ್ ಎತ್ಕೋಬೇಕು. ಸರಿಯಾಗಿ ನೋಡ್ಕೊಳ್ಳಿ. ಮರ್ಯಾದಿಲ್ಲ ತೆಗಿತಾ ಇದ್ಯಾ? ಒಳ್ಳೆ ಎಮ್ಮೆ ಕೇಳ್ತಾರ. ಅಪ್ಪ ಇಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದಾರೆ. ಅಯ್ಯೋ ಏನಪ್ಪ? ಏನ್ ಜೋಸೆ, ನಾನ್ ನಿನ್ನ ಹತ್ರ ಏನೋ ವಿಷಯ ಹೇಳ್ಬೇಕಿತ್ತು. ಈ ವರ್ಷದ ಹಬ್ಬನ ನೀನು ಮನೇಲಿ ಕೂತ್ಕೊಂಡು ಕೂಡ ಆಚರಿಸ್ಬೋದು. ನೀನ್ ಟೈಟ್ ಆಗಿ ಮಲಗೋ ಅಷ್ಟು ಎಣ್ಣೆ ನಾನೇ ಕೊಡ್ಸ್ಬಿಡ್ತೀನಪ್ಪ. ಏಯ್ ಅಪ್ಪ, ಏನೇನೋ ಹೇಳ್ತಿರ್ತಾರೆ. ಇದು ನಮ್ಮೂರು, ನಮ್ ಹಬ್ಬ. ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ ನಾವು? ಇಲ್ಲಿ ಕೇಳೋ ಕೋತಿ, ಅಲ್ಲಿ ಇಲ್ಲಿ ಅಲ್ದಾಡಿ ಹಬ್ಬ ಅಂತ ಹೇಳ್ಕೊಂಡು ತಿರ್ಗಾಡೋ ಬದ್ಲು ನಿನ್ ಹೆಂಡತಿ ಮಕ್ಕಳಿಗೆ ಒಂದು ಚಿಕ್ಕ ಬಟ್ಟೆ ಆದ್ರೂ ತಂದ್ಕೊಟ್ಟಿದ್ಯಾ? ಯಾವ ಜನ್ಮನ ನಿಂದು? ಜೋಸೆ ಬಾ ಮನೆಗೆ ಹೋಗೋಣ. ಹೈ ಅಪ್ಪ, ಏನಿದು? ಲೀಸಿ ಮತ್ತೆ ಮಿನಿಗೆ ಬಟ್ಟೆ ತಗೊಂಬಂದ್ರಾ? ಹೇ ಬಾಬು, ಇದು ನನಗೂ ಹಬ್ಬದಲ್ಲಿ ಹಾಕಂದ್ರೆ ಒಂದ್ಸಲ ಹಾಕೊಂಡೇ ಇಲ್ಲ. ಇಲ್ಲಿ ನೋಡ ಅಪ್ಪ, ಅಪ್ಪ ಒಂದ್ಸರಿ ನೋಡಪ್ಪ. ಅಯ್ಯೋ, ಈ ಮಕ್ಕಳಂತೂ ಇನ್ನು ಹುಡುಗಕ್ಕೆ ಬಿಟ್ಟೆ ಇಲ್ವಲ್ಲ. ಇದೀಗ ಹೊಸ ಫ್ಯಾಷನ್. ಏ ತೋರ್ಸು. ಓ ಅಷ್ಟೊಂದ್ ಸರಿ ಇಲ್ಲ, ಬೇರೆ ಏನಾದ್ರು ನೋಡು. ಇದು ಹೇಗಿದೆ? ಇದೆಷ್ಟು? 65. ಇದು 110. ಇದೆ ತಗೋ. ಹಾಗಾದ್ರೆ ಇದು ಅಲ್ವಾ? ಇದು ಇರ್ಲಿ. ಒಟ್ಟು ಎಷ್ಟಾಯ್ತು? 155 ಅಲ್ವಾ? ಎಲ್ಲಿಗೆ ಹೋಗ್ತಿದ್ದೀಯ? ಯಾವ ಸಿನಿಮಾ? ಕೈದಿಯನ್ ಡೈರಿ. ಅಯ್ಯೋ ಕಮಲ್ ಹಾಸನ್ ಡಬಲ್ ರೋಲ್ ಅದು. ನಡಿ 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 ಹೋಗೋಣ, ನಾನು ಬರ್ತೀನಿ. ನನ್ನ ಹತ್ರ ಒಂದು ಟಿಕೆಟ್ ಕಾಸಿರೋದು. ನಿನಗೆ ಎಷ್ಟು ಟಿಕೆಟ್ ಬೇಕೋ ನಾನು ಕೊಡ್ತೀನಿ. ಹಿಂದೆ ಕೂತ್ಕೋ, ನಾನು ಹೊಡಿಸ್ತೀನಿ. ಐ ಇದೇನಿ ಕವರ್? ಲಿಸಿ ಮತ್ತೆ ಮಿನಿಗೆ ಹಬ್ಬಕ್ಕಂತ ತಗೊಂಡಿರೋ ಬಟ್ಟೆ ಅದು. ಐ ಹೊಸ ಅಭ್ಯಾಸ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ? ಬಾಬು ಹೇಳದ್ಮೇಲೆ ಅರ್ಥ ಆಯ್ತು ಅವನು ಎಂತ ಬುದ್ಧಿವಂತ ಗೊತ್ತೇನ. ಮಿನಿ ಮತ್ತೆ ಲೀಸಿಗೆ ಬಟ್ಟೆ ಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನೀನ್ ನಡಿ ಹೇಳ್ತೀನಿ. ಸಿಗ್ಲೇಬೇಕಣ, ನೋಡ್ಲೇಬೇಕು ಈ ಪಿಕ್ಚರ್ನ. ಏನು ಹೋಗ್ತಾನೆ ಇಲ್ವೇ? ಬರ್ಕೆ ಬಾಲ್ಕನಿ ಟಿಕೆಟ್ ತಗೋಬೇಕು ನಾನು. ನನ್ನ ಹತ್ರ ಕಾಸಿರೋದು ಬರೀ ಸೆಕೆಂಡ್ ಕ್ಲಾಸ್ಗೆ. ಹಬ್ಬಕ್ಕೆ ಅಂತ ಕೆಲವೊಂದು ದುಡ್ಡು ಇಟ್ಕೊಂಡಿದ್ದೀನಿ. ಬಾ ನೀನ್ ಈ ಕಡೆ ಹೋಗ್ ಮೊದ್ಲು ನಿಲ್ಲ. ಇಲ್ಲ ನಿಂತ್ಕೊಳ್ಳ. ನೀನ್ ಇಲ್ಲೇ ಇರು, ನಾನು ಬರ್ತೀನಿ. ಅಕ್ಕ, ಎರಡು ಟಿಕೆಟ್ ತಕ್ಕೊಡ್ತೀಯಾ? ಹೋಗ್ ಕ್ಯೂನಲ್ಲಿ ನಿಂತ್ಕೋ. ಅಲ್ಲ, ಡಾಕ್ಟರ್ ಕ್ಯೂಲ್ ನಿಲ್ಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ನಾನು ಮಾಡ್ಲೇಬೇಕಲ್ವಾ? ಏನ್ ತಲೆ ನಿಂದು? ಸದ್ಯ ಹೆಂಗೋ ಸಿಕ್ತಲ್ಲ. ಹೇ ಜೋಸೆಫ್. ಹೇ ಕೊಚ್ಚಪ್ಪ, ನೀನೇನು ಇಲ್ಲಿ? ಸಿನಿಮಾ ಹೆಂಗಿದೆ? ಸಕ್ಕತ್ತಾಗಿದೆ. ಕಮಲ್ ಹಾಸನ್ ಡಬಲ್ ರೋಲ್. ಡಬಲ್ ರೋಲ್ ಅಂತ. ಅಕ್ಕ ಟಿಕೆಟ್ ತಂದಿರ್ಬೇಕು ಬಾ. ಏ ಬಾಲ್ಕನಿಗೆಲ್ಲ ಯಾರು ಕ್ಯೂ ಅಲ್ಲಿ ನಿಲ್ತಾರೋ? ಯಾಕಪ್ಪ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯ ನೀನು? ಕೊಡು ಒಳಗಡೆ, ನಾನು ನಮ್ಮ ಹತ್ರ ಕಾಸಿಲ್ಲ ಅನ್ಕೊಂಡವನೆ. ಕಾಲಿಂದ ಇಟ್ಕೊಳ್ಳಿ, ಜಾಗ ಬಿಡಿ. ಹ
ಯಾವನ ಕಾಲ್ ಹಾಕಿರೋನು? ಏ ಕತ್ತೆ, ಸೀಟ್ ಮೇಲೆ ಕಾಲ್ ಹಾಕ್ಬೇಡ. ನಿಮ್ಮ ಅಪ್ಪನ ಮೇಲೆ ಕಾಲಿಡು. ಮತ್ತಿನ್ನೇನು ಬಿಡಿ ಇದೇನ? ನಾನ್ ನಿನ್ನ ಹತ್ರ ಇರುತ್ತೆ ಅನ್ಕೊಂಡಿದ್ದೆ. ಬಿಡಿ ಇಲ್ದ ಸಿನಿಮಾ ಹೆಂಗ್ ನೋಡೋದು? ಇದನ್ನ ಹಿಡ್ಕೊ, ಬರ್ತೀನಿ. ಬೇಗ ಬಂದ್ಬಿಡು. ಬರ್ತೀನಿ. ಅಣ್ಣ ಥಾಮಸ್ ಅಣ್ಣ, ಒಂದ್ ಕಟ್ ಬಿಡಿ ಕೊಡು. ಜೋಸೆ, ಒಂದ್ ನಿಮಿಷ ಕಣ, ಕೊಟ್ಬಿಡ್ತೀನಿ. ತಿಂದಲ್ಲಿ ತಗೊಳ್ಳಿ ನಿಮ್ ಲೈಮ್ ಜ್ಯೂಸ್ ಬಿಡಿನ. ಜೋಸೆ ಓಡು. ನಮ್ಮಿಬ್ರು ಮಧ್ಯೆ ತುಂಬಾ ಸಮಸ್ಯೆ ಇರ್ಬೋದು, ಅದಕ್ಕೆ ಇಂಥವ್ರನ್ನೆಲ್ಲ ಕರ್ಸಿ ಹೊಡ್ಸಕ್ ನೋಡಿದ್ರೆ ಇದೆಲ್ಲ ಚೆನ್ನಾಗಿರಲ್ಲ ಹೇಳಿದೀನಿ. ಇನ್ ಮುಂದೆ ಯಾವತ್ತು ನೀನ್ ಹಬ್ಬಕ್ಕೆ ಡ್ಯಾನ್ಸ್ ಮಾಡೋದಕ್ಕಾಗಲ್ಲ ಕಣ. ಬ್ಯಾಂಡ್ ಸೆಟ್ ಶಬ್ದನು ಕೇಳಿಸಲ್ಲ, ಮುಚ್ಕೊಂಡು ಮೂಲಲ್ಲಿ ಕುತ್ಕೊಂಡಿರ್ತೀಯ ಅಷ್ಟೇನೆ. ನಿನ್ ಕೈಯಲ್ಲಿ ನಡೆಯೋದಕ್ಕೂ ಆಗಲ್ಲ ಕಣ. ಒಂದ್ ಬೀಡಿ ಕೊಡೋ.
ಪರಂಜ ನೀ ನನ್ನ ಜೊತೆ ಬರಲ್ಲ ಅಲ್ವಾ? ಹೇ ತ್ರಿಶೂರಲ್ಲಿ ಮಜಾ ಮಾಡಿ ತುಂಬಾ ದಿನ ಆಯ್ತಲ್ವಾ? ಕೇಳಿಸ್ತಿದ್ಯಾ ಪರಂಜ? ನೀನ್ ಮರಿಯನ ಮದುವೆ ಆಗ್ಬೇಕು, ಇಬ್ರು ಒಟ್ಟಿಗೆ ಕೈ ಹಿಡಿದು ಚರ್ಚಲ್ಲೆಲ್ಲ ಸುತ್ತಾಡ್ಬೇಕು. ಅರ್ಥ ಆಯ್ತಾ ಪರಂಜ? ಪರಂಜ ನಮ್ಮ ಬಿಟ್ಟು ಹೊರಟೋದ, ಜೋಸ್ ನಮ್ಮ ಬಿಟ್ಟು ಹೋದ. ಜೋಸಣ್ಣ, ಜೋಸಣ್ಣ, ತಗೋಣ ಈ ಶರ್ಟ್, ನಾವು ಹಬ್ಬನ ಆಚರಿಸ್ಬೇಕಲ್ವಾ? Ha 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 ha
ಇನ್ಸಾಯೋವರೆಗೂ ನಾನು ಅವನ ಜೊತೆ ಬದುಕಬೇಕು. ನಾನು ಹೋಗ್ತೀನಪ್ಪ, ನಾನು ಹೋಗ್ತೀನಿ. ಪರಿಂಜು, ನನಗೆ ಈ ಶವಪೆಟ್ಟಿಗೆ ಬೇಡ ಕಣೋ. ವೇಲಂಗಣಿ ಮೇರಿ ತಾಯಿ, ನಿನ್ನ ಪವಿತ್ರ ಕ್ಷೇತ್ರಕ್ಕೆ ನಾವು ಬರ್ತೀವಮ್ಮ, ಕಾಪಾಡು ತಾಯಿ. ಗೊತ್ತಿರ್ಲಿಲ್ಲ ಅಲ್ವಾ ಲಿಸಿ? ಜೋಸ್ ನನಗೊಬ್ಬ ಸ್ನೇಹಿತ ಮಾತ್ರ ಆಗಿರ್ಲಿಲ್ಲ, ಅವ್ನು ನನಗೊಬ್ಬ ಅಣ್ಣನ ತರನೂ ಇದ್ದ. ಏನ್ ಮಾಡೋದು ಮಾರ್ಯ, ಹೊರಗಡೆ ಅವರು ಅವನನ್ನ ಸಾಯಿಸ್ಬಿಟ್ರು. ಅವನ ಕತ್ತೆ ಹಿಡಿದು ಕೂಡ ಗೊತ್ತಿಲ್ಲ. ಬೇಡ,
ಹುಷಾರಾಗಿ ಹೋಗ್ಬ. ತಗೊಂಡ್ಬಾ. ಪೀಟರ್ ಬಾಯಿಲಿ, ಎಲ್ಲಿ ಹೋಗಿದ್ದೆ ನೀನು? ಎಲ್ಲೆಲ್ಲಿ ಹುಡ್ಕೋದ್ ನಿನ್ನ? ಬಾಯಿಲಿ, ಅವ್ರು ಇಲ್ಲೇ ಇರೋದಂತೂ ಬೇಡ. ಆ ಅವ್ರು ವಾಪಸ್ ಹೋಗೋರ್ಗೂ ನಮ್ಮ ತೋಟದ ಮನೇಲಿ ಇರಲಿ. ಏನಾದರೂ ಬೇಕಿದ್ರೆ ನೀನೇ ಹೋಗ್ಕೊಡು. ಹಾ ಸರಿ ಹೋಗು. ಇವ್ರನ್ನ ಮಾತ್ರ ಬಿಟ್ಟು ಹೋಗ್ಬಿಡು ಪ್ರಿನ್ಸ್, ನಾವು ಅವ್ರನ್ನ ಸೂಪರ್ ಆಗಿ ನೋಡ್ಕೋತೀವಿ. ದುಬೈಲಿರೋ ಫ್ರೆಂಡ್ ಇವ್ರನ್ನ ಕಳ್ಸಿಕೊಟ್ಟಿದ್ದು. ಇವ್ರು ಯಾವುದೇ ಒಂದು ಜಾಗದಲ್ಲಿ ತುಂಬಾ ದಿನ ಇರೋದು ಇಲ್ಲ. ಓ ರಫೇಲ್, ಏನಪ್ಪ ಪೊರಿನ್ ಜೋಗ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ? ಜೋಸ್ಗಾಗಿದ್ ಕತೆನೆ ಹೋಗಿದ್ ಮರ್ಯಾದಿ ಮತ್ತೆ ಪಡ್ಕೋಬೇಕಪ್ಪ. ರಫೇಲ್, ನಿನಗೆ ನನ್ನ ಬಗ್ಗೆ ಗೊತ್ತು ತಾನೆ? ಎಷ್ಟು ದೊಡ್ಡ ಸೈನ್ಯ ನನ್ನ ಮೇಲೆ ಬಿದ್ರು, ಒಬ್ಬರೇ ನಿಂತು ಹೊಡೆದಾಡ್ತಿದ್ದ ಪೊರಿಂಜು ನನ್ನ ಕೊಂದ್ಬಿಟ್ಟು ಆಮೇಲೆ ಐಪಟನ ಮುಟ್ಟಿ ಅಂತಿದ್ದ. ನಮಗೆ ಪೊರಿಂಜು ಏನು ಮಾಡಿ? ನೀವ್ ಏನಂತ ಮಾತಾಡ್ತಿದ್ದೀರಾ ನೋಡಿ, ನಮ್ಗೆ ನದಿ ದಾಟೋದಕ್ಕೆ ಬೋಟ್ ಬೇಕು. ನದಿ ದಾಟಾದ್ಮೇಲೆ ನಾವ್ ಆ ಬೋಟ್ ನ ತಲೆ ಮೇಲೆ ಹೊತ್ಕೊಂತಿರ್ಗಲ್ಲ. ತಾತ, ಪುರುಂಜು ಕತೆನು ಮುಗಿಸ್ತೀವಿ. ಎಸ್ಐ ಅವರನ್ನು ಒಂದು ಸಮಾಧಾನ ಮೀಟಿಂಗ್ ಕರೆದಿದ್ದಾರೆ ನಾಳೆ. ನಿಶಬ್ದವಾಗಿ ಕೂತ್ಕೋಬೇಕು, ನನ್ ಮಾತ್ ಕೇಳಿಸ್ಕೋಬೇಕು. ನೀವೆಲ್ಲ ಕೂತ್ಕೊಳ್ಳಿ, ಅವ್ರನ್ನ ಒಳಗಡೆ ಕರ್ಕೊಂಬನ್ನಿ. ಸರ್, ಸರ ಅಂಗಡಿಯಲ್ಲಿದ್ರು ಸರ್, ಬಾ ಅಂದ್ರೆ ಬರಲ್ಲ. ಅವ್ರನ್ನ ಕೂರ್ಸಿ, ಸ್ವಲ್ಪ ಜರುಕೊಳ್ಳಿ. ಹಾ ಕೂತ್ಕೊಳ್ಳಿ. ಯಾಕೆ ತಮ್ಮದೆಲ್ಲ ಇಲ್ಲಿ ತಡಿತಾ ಇದ್ದೀರಾ? ಬಿಡಿ ನಮ್ಮನ್ನ. ಮರಿಯಾ, ಮರಿಯಾ ನಮ್ಮನ್ನೆಲ್ಲ ಒಳಗೆ ಬಿಡ್ತಾ ಇಲ್ಲ ಇವರು. ನೀವು ಯಾರು ಕೂಗಾಡಬೇಡಿ, ನಿಧಾನಕ್ಕೆ ಮಾತಾಡಿ. ಈಗ ಸಭೆನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮರಣ ಹೊಂದಿದ ಜೋಸೆಫ್ ಕುಟುಂಬದವರಿಗೆ ಕಾಂಪನ್ಸೇಷನ್ ಹಣನ ಕೊಡೋಣ. ಅದನ್ನ ಫಾದರ್ ಇರುಮನ್ ಅವ್ರ ಕೈಯಿಂದ ಕೊಡಬೇಕು. ನೀವೇ ಹೋಗಿ ಕೊಡಿ. ಆಂಟೋನಿ, ನನಗ ದುಡ್ಡು ಬೇಡ. ಆಂಟೋನಿ ಇಲ್ಲಿ ಬನ್ನಿ, ನನಗ ದುಡ್ಡು ಬೇಡ. ಅನ್ಯಾಯ ದುಡ್ಡು. ದುಡ್ಡು ಬೇಡ ಅಂದ್ರೆ ಪರವಾಗಿಲ್ಲ, ಮುಖ್ಯವಾದ ವಿಷಯಕ್ಕೆ ಬನ್ನಿ. ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಇಲ್ಲಿ ಸೇರಿರೋದು ಶಾಂತಿ ಸಮಾಧಾನದ ಬಗ್ಗೆ ಚರ್ಚೆ ಮಾಡೋದು. ಮರಿಯಾ ಅವ್ರೆ, ನೀವಿಲ್ಲಿ ಕೂತ್ಕೊಳ್ಳಿ. ಇದೇನೇನು ನೀನ್ ಮಾಡೋ ಕೆಲ್ಸ? ಮೋಸ್ಗಾರ. ಏಯ್ ನಿನ್ನ ಏನು ಮರಿಯಾ ಯಾರು ಅಂತ ನೋಡ್ಬೇಕಾ ನೀನು? ನೋಡ್ಬೇಕಾ? ಆಯಪ್ಪನ ಹತ್ರ ಮಾತ್ರ ಇಲ್ವೋ ದುಡ್ಡು? ಪುರಂಜು ಊರ್ ಬಿಟ್ಟೋದ. ಎಲ್ಲಿಗೆ? ಪುರಂಜು ಅಪ್ಪನ್ ಕರ್ಕೊಂಡು ವೇಲಾಂಗಣಿಗೆ ಹೋದ. ನಾನ್ ನೋಡ್ದೆ, ನನ್ನ ಹತ್ರ ಹೇಳ್ದ ಒಂದು ತಿಂಗ್ಳಾದ್ಮೇಲೆ ಬರೋದು ಅಂತ. ಪುರಂಜು ನನ್ನ ಹತ್ರ ಹೇಳ್ದ ಐಪೇಟನ್ ಹತ್ರ ಹೇಳು ಅಂತ. ಐಪೇಟನ್ಗೆ ಮುಂದೆ ಇನ್ ಯಾವ ತೊಂದರೆನೂ ಕೊಡಲ್ಲ ಅಂತ. ಹಬ್ಬದ ಶುಭಾಶಯಗಳು.
ಶುರು ಹಬ್ಬದ ಸಂಭ್ರಮವು ಮೇಲೇರಲಿ ಖುಷಿಯು ಓ ನನ್ನ ದೇವರೇ ಇದು ನಮ್ಮ ದಿವಸ ಮನೆಯೆಲ್ಲ ಬಂಧುಗಳು ಹಬ್ಬದೂಟ ಮಾಡ ಹಚ್ಚು ದೀಪದ ಪರವ ನಿಲ್ಲಿಸದೆ ಈಗ ಸಂತ ಸೆಬಾಸ್ಟಿಯನ್ನಿ ನಮಗಾಗಿ ಪ್ರಾರ್ಥಿಸು ಈಗ ಶುರು ಹಬ್ಬದ ಸಂಭ್ರಮವು ಮೇಲೇರಲಿ ಖುಷಿಯು ಓ ನನ್ನ ದೇವರೇ ಇದು ನಮ್ಮ ದಿವಸ ಆ ಬಂಧುಗಳೆಲ್ಲ ಬಂದರು ಈಗ ನಮ್ಮ ಯಮನೆ ತುಂಬ ಹಾಡಿ ಕೂಡಿ ಕುಣಿಯೋಣ ಜೊತೆಗೆ ಬಾಳ ಶುರು ಮಾಡು ಜೋರಿನ ಮೇಳ ಬರು ಬರುತ್ತಾ ನೋಡು ಸಂಭ್ರಮವಿನ್ನು ಹೆಚ್ಚಾದಂತಿದೆ ಮನೆ ಬೆಳಗಲಿ ಸಂಭ್ರಮ ದೀಪ ಈ ಹಬ್ಬವು ನಮ್ಮನೆ ಈಗ ಪ್ರೀತಿ ಪ್ರೇಮ ಭಾವನೆಯೊಂದೇ ಹರಿದಾಡುತ್ತಿದೆ ಈ ಹಬ್ಬ ತುಂಬಾ ಜೋರಾಗಿ ನಡಿಬೇಕು ಗೊತ್ತಲ್ಲ ಬ್ಯಾಂಡ್ ಸೆಟ್ಟವರು ಕೂಡ ನಿಲ್ಲಿಸದೆ ಬಡಿತಾನೆ ಇದಾರೆ ರೋಸಿ ಅಕ್ಕ ಕಾಲ್ ಮಾಡಿದ್ಲು ಪ್ರಾಂಚಿ ಅಣ್ಣನಿಂದ ಬ್ರಾಂದಿ ಬಾಟಲ್ಸ್ ನ ಬಚ್ಚಿಡೋದಕ್ಕೆ ಹೇಳಿದ್ಲು ಅದೇ ಮತ್ತೆ ಮೀನ್ ನೀರ್ ಹೇಗ್ ಕುಡಿಯೋತೋ ಹಾಗೆ ಕುಡಿತಾರೆ ಗೊತ್ತಲ್ಲ ಎಲ್ಲ ರೆಡಿಯಾಗಿದೆಯಲ್ಲ ಕೊಡೆ ದೀಪ ಇಲ್ಲ ಸರಿಯಾಗಿ ಇಟ್ಕೊಳ್ಳಿ ಈ ವರ್ಷದ ಸೆಂಟ್ ಥಾಮಸ್ ಬಾಣದ ಸಮುದಾಯಕ್ಕೆ ಈ ರಥಯಾತ್ರೆ ಶುರು ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಪ್ಪ ಶುರು ಮಾಡಪ್ಪ ಜರ್ಗೋ ಅಂತೋನಿ ಅಣ್ಣ ಇದನ್ನ ನಾವು ನೋಡ್ಕೋತೇವೆ ಜೋಸಫ್ದು ಇನ್ನು ಕಾರ್ಯಗಳೇ ಮುಗ್ದಿಲ್ಲ ನೀ ಮನೆಗೆ ಹೋಗಿ ಇದು ನನ್ನ ಕರ್ತವ್ಯ ಬೇರೆ ಯಾರಿಗೋಸ್ಕರನೋ ಅವನು ತನ್ನ ಪ್ರಾಣ ಕಳ್ಕೊಂಡ ನಾನ್ ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ ಹೇಳು ರೆಡಿ 1 2 1 2 3 ಮೇರಿ ಸಪ್ಪನೋ ಕಿರಾಣಿ ಕಬ್ಬು ಆಯಗಿತ್ತು ಆಯ ಋತು ಮಸುತಾನೆ ಕಬ್ಬು ಆಯಗಿತ್ತು ಬಿತ್ತು ಜಾನೆ ಸಿಂಧು ಗಾಯ ಕಬ್ಬು ಆಯಗಿತ್ತು ಚಲಿಯ ಮರಿಯಾಗೆ ದುಬೈಗ್ ಬರಕ್ ಇಷ್ಟನ ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ ನಂದು ನೀನ್ ದುಬೈಗ್ ಹೋಗ್ತಿದ್ಯಾ ಅದೇನ್ ಮರಿಯಾ ಹಾಗೆ ಹೇಳ್ತಾ ಇದ್ಯಾ ನನಗ್ ತುಂಬಾ ಬೇಜಾರಾಗ್ತದೆ ಮಗ ಇನ್ನು ಚಿಕ್ಕ ವಯಸ್ಸು ನಿಂದು ಇನ್ನು ನಿನ್ ಜೀವನ ನೋಡೋ ತುಂಬಾ ಇದೆ ಅರ್ಥ ಆಗ್ಲಿಲ್ಲ ಇದು ಸಣ್ಣ ತಪ್ಪಾಗಿದ್ರೆ ನಾನು ನಿನ್ನ ಬಿಟ್ಬಿಡ್ತಾ ಇದ್ದೆ ಆದ್ರೆ ನೀನ್ ಏನ್ ಮಾಡಬಾರ್ದು ಅದನ್ನೇ ಮಾಡಿದ್ಯಾ ಅಲ್ಲಿ ನೋಡೋಲೆ ಪೊರ್ಕಿ
ನೀನು ತ್ರಿಶೂರಕ್ಕೆ ಕಾಲಿಡ್ತಾ ಇದೀಯಾ, ಹುಷಾರಾಗಿರು ಅಂತ ನಿಮ್ಮಮ್ಮ ನಿಂಗೆ ಹೇಳಿರ್ಲಿಲ್ವಾ? ಏನ್ ಕೆಲಸ ಮಾಡ್ತಾ ಇದೀಯ ಅಲ್ಲಿ? ನಮ್ ಡ್ಯಾಡಿದು ಲೆದರ್ ಬಿಸ್ನೆಸ್. ಸೋ ನೀನ್ ಇಲ್ಲ ಅಂದ್ರು ನಡೆಯುತ್ತೆ ಅಲ್ಲಿ? ಹೌದಾನೆ? ಯಾಕೋ ನಡಕ್ತಾ ಇದೀಯ ಪುರಂಜನ, ನನ್ಗೇನು ಮಾಡ್ಬೇಡಿ. ನನ್ನ ಗುಂಡಿಗೆ ಕಣೋ ನಿನ್ ಕೈ ಹಾಕಿರೋದು, ನಿನ್ನ ಸಾಯಿಸ್ದೆ ಬಿಡ್ತೀನ. ಏನು ಮರ್ಯಾ ಇಷ್ಟು ರಾತ್ರಿಲಿ? ಒಂದು ಕೇಸ್ ಇದೆ. ಯಾರ್ದು? ಪೊರಂಜು. ಯಾರು? ಆ ದುಷ್ಟ ಪೊರಂಜುನ? ಹ್ಮ್, ಬಾ ಆಫೀಸಲ್ಲೇ ಮಾತಾಡೋಣ.
ಭಯಪಟ ಪ್ರಿನ್ಸ್ ಅವರ ಬಾಡಿನ ಮಾರ್ಚರಿನಲ್ಲಿ ಇಟ್ಟಿದಾರಂತೆ. ರಾಫೆಲ್ ಸ್ಟೀಫನ್ ಎಲ್ಲಿದ್ದಾರೆ? ಆ ಪೊರಿಂಚು ಎಲ್ಲಿ ಬಚ್ಚಿಟ್ಕೊಂಡಿರ್ತಾನೆ ಅಂತ ಗೊತ್ತಾ? ಗೊತ್ತಿಲ್ಲ. ಮತ್ತೆ ಯಾರಿಗೆ ಗೊತ್ತಿರುತ್ತೆ? ಅಯ್ಯಪ್ಪಟ ಅವರೇ ಹೇಳಿ, ಅವನ್ನ ಹಿಡಿಬೇಕು ನಾವು. ನನಗೆ ಗೊತ್ತಿಲ್ಲ ಅಂತ ಹೇಳದ್ನಲ್ಲ, ಹೊರಡಿಲಿಂದ. ಹ್ಮ್, ಗಾಡಿ ಎತ್ತಿ. ಕೊಲೆ ಮಾಡಿರೋದಾ? ಹೌದು. ನಿನಗೆ ನನ್ನ ಫೀಸ್ ಬಗ್ಗೆ ಎಲ್ಲ ಗೊತ್ತಿದೆ ತಾನೆ? ಕೇಳೋದಕ್ಕಿಂತ ಎರಡು ಪಟ್ಟು ಜಾಸ್ತಿನೇ ಕೊಡ್ತೀನಿ. ಆದ್ರೆ ಪೊರಂಜು ಒಂದು ದಿನಾನು ಸ್ಟೇಷನ್ ಅಲ್ಲಿ ಇರಬಾರ್ದು. ಅವನ್ ಮೈ ಮೇಲೆ ಒಂದು ಗೀಟು ಬೀಳ್ಬಾರ್ದು. ಅದು ಏನು ಕೇಳಿಸ್ತಿಲ್ಲ. ಫಾದರ್ ಇದನ್ ಬಂದು ಕಳ್ಸಿಕೊಟ್ರು ನನ್ನ. ಏನ್ ವಿಷಯ ಹೇಳ್ಬೇಕ? ಫಾದರ್ ನನ್ ಕಳ್ಸಿಕೊಟ್ಟಿದ್ದಾರೆ. ಈಗ ಏನ್ ಹೇಳ್ಬೇಕು ಅಂತಿದೀಯ? ಏನೋ ಕೆಲ್ಸ ಇದೆ ಅಂತ ಹೇಳಿದ್ರು. ಪೀಟರ್, ಏನ್ ಕೆಲ್ಸ ಅಂತ ಮೊದ್ಲು ಹೇಳು. ಏನ್ ಮಾಡ್ತಿದ್ಯಾ ನೀನು? ನಾನು ಆ ಮೆರವಣಿಗೆಯಲ್ಲಿ ಇರ್ಬೇಕು. ನೀನಲ್ವೇನೋ ಹೇಳಿದ್ದು ಪೊರಿಂಜು ವೇಲಂಗಡಿಗೆ ಹೋಗವನೆ ಅಂತ. ಅವನೇ ಹಂಗ ಹೇಳೋದು ಕೇಳ್ದ, ನನ್ಗೆ ಎದುರಿಸ್ತಾ ಇದ್ದೆ. ನಾನು ಏನು ಮಾಡ್ಲಿ? ನಮ್ಮಪ್ಪನೂ ಆಗಿನ ಏನ್ ಮಾಡ್ಲಿ? ಎಲ್ಲಿದ್ದಾನ ಪೊರಂಜು? ಮಾರ್ಕೆಟ್ ಅಲ್ಲಿ ಇದ್ದಾನೆ. ಬಾರೋ. ಹೋಗ್ರ ಬೇಗ. ಬಾಬು, ಐಪೇಟನ್ ಮಕ್ಕಳು ಬೇರೆ ಊರಿಂದ ರೌಡಿಗಳು ಕರ್ಕೊಂಡ್ಬಂದು ಪೊರಂಜಿನ ಹುಡ್ಕಕ್ ಹೋಗಿದ್ದಾರೆ. ನಾನೇ ಹೇಳಿ ಕಳಿಸ್ತೆ. ಪೊರಂಜು ಮತ್ತೆ ಅವರಪ್ಪ ವೇಲಾಂಗಣಿಗೆ ಹೋಗಿರೋ ಟಿಕೆಟ್, ಅವ್ರು ಸ್ಟೇ ಮಾಡಿದ ಲಾಡ್ಜ್ ಇನ್ ಬಿಲ್ಲು, ಇದು ಎವಿಡೆನ್ಸಿಗೆ ಸಾಕ? ನಿನಗೆ ನನ್ನ ಫೀಸ್ ಬಗ್ಗೆ ಎಲ್ಲ ಗೊತ್ತಿದೆ ತಾನೆ? ಆರ್ ಜನ, ಒಂದು ಮುಗೀತು, ಇನ್ನೈದು ಈಗ ನಡೆಯುತ್ತೆ. ಹೋಗಿ ಅವನ್ನ ಕತ್ತರಿಸ್ಬಿಟ್ಟು ಬನ್ರು, ಹೋಗಿ. Oh!
ಪುರಂಜು ಪುರಂಜು ಏನು ಮಾಡಬೇಡ ಪುರಂಜು. ಅಯ್ಯಪ್ಪ ಟನ್ಗೋಸ್ಕರ ನಾನು ಪ್ರೀತಿ ಇಟ್ಕೊಂಡಿದ್ದೀನಿ. ಹೋಗೋ ಹೋಗೋ. ಅಯ್ಯಪ್ಪೆ, ನಿನಗೆ ಬೇಕು ಅಂದಿದ್ರೆ ನೀನು ಇದನ್ನೆಲ್ಲ ತಡಿಬೋದಾಗಿತ್ತು. ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಪ್ರಿನ್ಸನ ಕೊಂದೆ ಅಲ್ವೇನೋ? ಅವನ ಜೋಸ್ನ ಕೊಂದಲ್ಲ ಅಯ್ಯಪ್ಪೇಟ. ಹಾಗಿದ್ರೆ ಅದ ವಿಷಯ. ಮೊಮ್ಮಗನ್ನೇ ಸಾಯಿಸ್ತೀಯನೋ ನೀನು? ನೀನು ಅದೇ ತರ ಸಾಯಿ ನಾಯಿ ನಮ್ಮನೆ ಕರೆದೆ. ಇವನ್ನ ತುಂಡು ತುಂಡು ಅಕ್ಕ ಹತ್ರ ಸಾಕ್ರು. ಯಾರು ಹತ್ರ ಬರಬೇಡಿ. ಬೇಟಾ ಹೋಗು. ಹೋಗ್ರೋ.
ಮುಂದಿನ ಹಬ್ಬಕ್ಕೆ ಬಿಡಬಾರ್ದಿನ.